ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ ಕರ್ತನೆ ಅಪ್ಪ ನಿಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಒಂದು ರಾಜ್ಯ ಅವ್ರ ರಾಜ್ಯ ಬರಲಿ ಎಂಬುದಾಗಿ ಇರುವಂತಹ ಪಾಠವನ್ನು ನಾವು ಕೇಳುವಂತೆ ದೇವರೇ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಇವತ್ತು ಮಾ ಮಾತಾಡುವಂತಹ ವಾಕ್ಯಗಳು ಸತ್ಯವನ್ನು ನಾವು ತಿಳಿದಿ ಅಪ್ಪ ನಾವು ಒಂದು ನಿಮ್ಮ ಸತ್ಯದಲ್ಲಿ ನಮಗೆ ಕೃಪೆ ನೀರು ನಿನ್ನ ನಾಮ ನಿಮ್ಮ ನಾಮ ಮಾತ್ರ ಮಹಿಮೆ ಪಡೆಯಲಿ ಮಾತಾಡೋ ಸಹೋದರಸು ಯೇಸಿನಲ್ಲಿ ಬೇಡುವಂತೆಯೇ ವಯಸ್ಸಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಸಹೋದರ ಸರಿ ನೀವೆಲ್ಲರಿಗೂ ತಂದೆಯಾದ ದೇವರಿಂದ ಮೂಲಕ ಕೃಪೆಯು ಶ್ರಾಂತಿ ಉಂಟಾಗಲಿ ಈ ಒಂದು ಸಮಯದಲ್ಲಿ ನೋಡ್ಬೇಕಾದ್ರೆ ದೇವರ ಮಹಾಕೃಪೆಯಿಂದ ದೇವರ ವಾಕ್ಯಗಳನ್ನ ಸತ್ಯವೇದ ವಿಷಯಗಳನ್ನ ಧ್ಯಾನಿಸು ದೇವರ ಅವಕಾಶ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ನಾವು ನೋಡ್ತಿರುವಂತ ಮೂರನೇ ಸಂಪುಟ ನಿನ್ನ ರಾಜ್ಯಗಳಲ್ಲಿ ಸಂಪುಟದ ಉಳಿದ ಭಾಗವನ್ನು ಹೋಗ್ತಾ ಇದ್ದೀವಿ ವಾಯ್ಸ್ ಎಲ್ರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ವಾಯ್ಸ್ ಕ್ಲಿಯರ್ ಇದೆಯಾ ಹಾಗಾಗಿ ನಾವು ಲಾಸ್ಟ್ ಟೈಮ್ ಕೆಲವೊಂದು ವಿಷಯಗಳನ್ನ ಕೂಡ ನಾವು ನೋಡಿದ್ವಿ ಇವತ್ತು ಅದ್ರ ಬಗ್ಗೆ ನಾವು ಇನ್ನೂ ಸಂಕ್ಷಿಪ್ತವಾಗಿ ಇರುವಂತ ಕೆಲವೊಂದು ವಿಷಯಗಳನ್ನ ಏನ್ ಮಾಡೋಣ ನಾನು ಎಷ್ಟನೇ ಒಂದು ಪಾರ್ಟ್ ಆಕ್ಚುಲಿ ನಾವು ನೋಡ್ಬೇಕಾಗಿದೆ ಅಂತ ಗೊತ್ತಿದ್ಯಾ ಹತ್ತೊಂಬತ್ತು ನೈನ್ಟೀನ್ ಹತ್ತೊಂಬತ್ತಾ ಓಕೆ ಗದ್ಗದ್ ಗದ್ಗದ್ ಹ್ಮ್ ಸರಿ ಏನಿವೆ ಇರ್ಲಿ ಮೇ ಕೆಲವೊಂದು ಇದು ಇದಾಗಿರ್ಬಹುದು ಹತ್ತೊಂಬತ್ತನೇ ಭಾಗ ಅದ್ರಲ್ಲಿ ಲಾಸ್ಟ್ ಟೈಮ್ ನಾವು ಪೇಜ್ ನಂಬರ್ ನಲವತ್ತ ಎರಡರಿಂದ ಈಗಿರುವಂತ ವ್ಯಕ್ತಿಗಳಿವೆ ಹಾಗಾಗಿ ತುಂಬಾ ವಿಷಯ ಇರೋದ್ರಿಂದ ಕೆಲವೊಂದು ಪಾಯಿಂಟ್ ನಾನೇ ನಿಮ್ಗೆ ಏನ್ ಮಾಡ್ತೀನಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಯಾವ್ದು ನಾವು ತುಂಬಾ ಓದ್ಬೇಕಾಗಿದೆಯೋ ಆ ಒಂದು ವಿಷಯವನ್ನ ಏನ್ ಮಾಡ್ತೀನಿ ನಾವು ಮುಖ್ಯವಾಗಿ ಓದೋಣ ಓಕೆನಾ ನಾವು ಕೊನೆಯ ಒಂದು ಇದ್ರಲ್ಲಿ ನೋಡಿದಂತ ಕೆಲವೊಂದು ವಿಷಯಗಳು ಅಂದ್ರೆ ಐನೂರ ಮೂವತ್ತ ಒಂಬತ್ತು ಅನ್ನೋಂತ ಈ ಪಾಯಿಂಟ್ ನ ತಗೊಳ್ಬೇಕಾದ್ರೆ ಫೈವ್ ತರ್ಟಿ ನೈನ್ ಅನ್ನೋದಕ್ಕೆ ಹಲವಾರು ವಿಷಯಗಳನ್ನ ಕೂಡ ಏನ್ ಮಾಡಿದ್ರು ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ ಮುಖ್ಯವಾಗಿ ನೋಡ್ಬೇಕಾದ್ರೆ ತರ್ಟಿ ಸಿಕ್ಸ್ ಕಾಣದಲ್ಲಿ ನೋಡ್ಬೇಕಾದ್ರೆ ಆ ಒಂದು ಮೃಗದ ಕುರಿತಾಗಿ ಮಾತಾಡ್ತಾರೆ ಮತ್ತೆ ಆ ಮೃಗದ ಆ ಮೃಗದ ಒಂದು ತಲೆ ಇರುವಂತಹ ಹತ್ತು ಕೊಂಬುಗಳ ಮೂರು ಕೊಂಬು ಬಿದ ಒಂದು ವಿಷಯವನ್ನು ಕೂಡ ನಾವು ನೋಡ್ತೀವಿ ಈ ಒಂದು ಪಾಯಿಂಟ್ ನ ಆ ಉಲ್ಲೇಖ ಮಾಡುವ ಹಾಗೆ ಅಂದ್ರೆ ಈ ಒಂದು ಪಾಯಿಂಟ್ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡುವ ಹಾಗೆ ಚರಿತ್ರೆ ಅಂದ್ರೆ ಟಚ್ ನ ನಾವ್ ಏನ್ ಮಾಡ್ತೀವಿ ಅದನ್ನ ಸ್ಟಡಿ ಮಾಡ್ತೇವೆ ಅದ್ರಲ್ಲಿ ಕೂಡ ಗಿಬ್ಬೋನ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಒಂದು ನ ಏನ್ ಮಾಡಿದ್ರೆ ಅಲ್ಲಿ ಮಾತಾಡಿದಾರೆ ಅನ್ನೋ ವಿಷಯವನ್ನ ನಾವು ನೋಡ್ಬೋದು ಅವ್ರು ಕೊಟ್ಟಂತ ಕೆಲವೊಂದು ಸಾಕ್ಷ್ಯಾಧಾರಗಳು ಅದ್ರ ಮೇಲೆ ಏನಿತ್ತು ಅಂದ್ರೆ ಆ ನಮ್ಮ ಹಲವಾರು ವಿಷಯಗಳು ಅದ್ರ ಮೇಲೆ ನಮ್ಗೆ ಹಲವಾರು ವಿಷಯಗಳನ್ನ ನಾವು ಲಾಸ್ಟ್ ಟೈಮ್ ಕೂಡ ಸ್ಟಡಿ ಮಾಡ್ಕೊಂಡ್ ಬಂದಿವಿ ಮೈನ್ ಆಗಿ ನಾವು ನೋಡುವಂತ ವಿಷಯ ಏನಪ್ಪ ಅಂದ್ರೆ ಈ ಪೇಜ್ ನಂಬರ್ ತರ್ಟಿ ಸಿಕ್ಸ್ ಅಲ್ಲಿ ನಾವು ನೋಡಿದ ಪ್ರಕಾರವಾಗಿ ಅನೇಕ ಕೌನ್ಸಿಲ್ಸ್ ಏನಾಗುತ್ತೆ ಬರುತ್ತೆ ಕೌನ್ಸಿಲ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಪೋಪಗಿರಿಯ ವಿರುದ್ಧ ಅಂದ್ರೆ ಪೋಪಿಗೆ ಆಧಾರವಾಗಿ ಕೆಲವೊಂದು ಅಂದ್ರೆ ನಾನು ಜಾಸ್ತಿ ನಿಮ್ಗೆ ಕನ್ಫ್ಯೂಷನ್ ಮಾಡಕ್ ಹೋಗಲ್ಲ ತುಂಬಾ ಶಾರ್ಟ್ ಆಗಿ ಹೇಳ್ತೀನಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಅದನ್ನ ಓದೋದ್ರಿಂದ ಕೆಲವೊಂದು ವಿಷಯ ನಮ್ಮ ಮೈಂಡಲ್ಲಿ ಇಟ್ಕೊಳಕ್ಕೆ ಆಗಲ್ಲ ಹಾಗಾಗಿ ನಾನ್ ಮಾತಾಡುವಂತ ವಿಷಯವನ್ನ ಗಮನವಿಟ್ಟು ಕೇಳಿದ್ರೆ ನಿಮ್ಗೆ ಅರ್ಥವಾಗುತ್ತೆ ಮುಖ್ಯವಾಗಿ ನೋಡ್ಬೇಕಾರೆ ಆ ಸಮಯದಲ್ಲಿ ಅಹ್ ಅರಸ ಇರ್ತಾರಲ್ವಾ ಯಾರು ನಮ್ಮ ಜಿಸ್ಟಿನ ಕಿಂಗ್ ಇರ್ತಾರಲ್ವಾ ಆ ಒಂದು ಅರಸ ಏನ್ ಮಾಡ್ತಾರಂದ್ರೆ ಆ ಪೋಪ್ಗೆ ಆಧಾರವಾಗಿ ಹಲವಾರು ವಿಷಯಗಳನ್ನ ಮಾಡೋದ್ನ ಏನ್ ಮಾಡ್ತೀವಿ ನಾವು ನೋಡ್ಬೋದು ಅವ್ರಿಗೆ ಆ ಬರುವಂತ ಒಂದು ಅವ್ರ ಆಧಾರವಾಗಿ ಕೆಲವಂತ ಪತ್ರಗಳಿರ್ಬೋದು ಇದೆಲ್ಲ ಕೂಡ ಏನ್ ಅಂದ್ರೆ ಪೋಪನ್ಗೆ ತುಂಬಾ ಆಧಾರವಾಗಿತ್ತು ಮತ್ತೆ ಈ ಕೌನ್ಸಿಲ್ಸ್ ಮಾಡ್ಬೇಕಾದ್ರೆ ಕೌನ್ಸಿಲ್ ಅಂದ್ರೆ ಅನೇಕರು ಸೇರ್ಕೊಂಡು ಏನ್ ಮಾಡ್ತಾರೆ ನಾವು ಇದನ್ನೇ ಫಾಲೋ ಮಾಡ್ತೀವಿ ಇದುವೆ ಒಳ್ಳೇದು ಅಂದ್ರೆ ಧರ್ಮಕ್ಕೆ ಇದೇ ಸರ್ ಇದಾಗಿರುತ್ತೆ ಅನ್ನೋಂತ ವಿಷವನ್ನ ಏನ್ ಮಾಡ್ತಾರೆ ಅಲ್ಲಿ ಅವರು ಮಾತಾಡುವಂತ ವಿಷಯಗಳನ್ನ ನೋಡ್ತೀವಿ ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಒಂದು ಮೂರು ರಾಜ್ಯಗಳು ಯಾವ್ದಪ್ಪ ಅಂದ್ರೆ ವೆಸ್ಟರ್ನ್ ಎಂಪೈರ್ ಕುರುಳಿ ಮತ್ತೆ ಆಸ್ಟ್ರೋಗೋತ್ಸ್ ಅನ್ನುವಂತ ಒಂದು ರಾಜ್ಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ವಶಪಡಿಸ್ಕೊಂಡು ಅದನ್ನ ಪೋಪ್ಗೆ ಸ್ವಂತವಾಗಿ ಕೊಡುವಂತ ವಿಷಯಗಳನ್ನ ಕೂಡ ನಾವು ನೋಡ್ತೀವಿ ಅದ್ರಲ್ಲಿ ನಾವು ಮೂವತ್ತ ಏಳನೇ ಒಂದು ಚಾಪ್ಟರ್ ಅಲ್ಲಿ ಈ ವಿಷಯಗಳನ್ನ ನೋಡ್ತೀವಿ ಈ ಮೂವತ್ತ ಏಳು ಮೂವತ್ತೆಂಟರ ನೋಡ್ಬೇಕಾದ್ರೆ ಮೂವತ್ತ ಎಂಟರಲ್ಲಿ ಕೆಲವೊಂದು ವಿಷಯ ನಡೆಯುತ್ತೆ ಮೂವತ್ತೆಂಟನೇ ಪೇಜ್ ಅಲ್ಲಿ ಕನ್ನಡದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಕನ್ನಡದಲ್ಲಿ ಇರುವಂತ ಒಂದು ವಿಷಯದಲ್ಲಿ ನಾನು ಅದನ್ನ ಸಂಕ್ಷಿಪ್ತವಾಗಿ ಹೇಳ್ತೇನೆ ಈ ಲಂಬೋಡ್ ಅನ್ನುವಂತ ಒಂದು ಜನಾಂಗದವರು ರೋಮನ್ನ ಆಕ್ರಮಣ ಮಾಡ್ಕೊಳ್ತಾರೆ ಅಂದ್ರೆ ಈ ಸಮಯ ಸುಮಾರು ಕ್ರಿಸ್ತ ಶಕ ಅಹ್ ಐನೂರ ಐನೂರ ಶತಮಾನದ ಐದನೇ ಶತಮಾನದಲ್ಲಿ ಈ ಘಟನೆಗಳಲ್ಲಿ ನಡೆಯುತ್ತೆ ಈ ಲಂಬೋಡ್ ಎನ್ನುವರು ಹೇಗೆ ರೋಮ್ ರಾಜ್ಯ ಇತ್ತು ಅದೇ ರೀತಿಯಾದಂತ ಒಂದು ಇನ್ನೊಂದು ರಾಜ್ಯ ಇರುತ್ತೆ ಬಲಿಷ್ಠ ರಾಜ್ಯ ಇರುತ್ತೆ ಅವ್ರ ಇವ್ರನ್ನ ಆಕ್ರಮಣ ಮಾಡ್ಬೇಕಾದ್ರೆ ಇವರ ಗುರಿ ಮುಖ್ಯವಾಗಿ ಯಾರ ಮೇಲೆ ಇರುತ್ತೆ ಅಂದ್ರೆ ಈ ರೋಮ್ ಅಂದ್ರೆ ಇಟಲಿ ದೇಶದಲ್ಲಿ ಇರುವಂತ ರೋಮ್ ಅದ್ರಲ್ಲಿ ಕೂಡ ರೆವೆನ ಹೇಳಿ ಪ್ಲೇಸ್ ಅಲ್ಲಿ ಆ ಒಂದು ಕ್ಯಾಪಿಟಲ್ ಸಿಟಿ ಇತ್ತು ಅದಾದ ನಂತರ ಅದೇನಾಗುತ್ತೆ ಅಂದ್ರೆ ವ್ಯಾಟಿಕನ್ ಸಿಟಿಗೆ ಇಟಲಿಗಲ್ ಬರುತ್ತೆ ರೋಮ್ ಹೆಡ್ ಸಿಟಿ ರೋಮ್ ರೋಮ್ ನ ಒಂದು ಹೆಡ್ ರಾಜಧಾನಿಯಾಗಿ ಅದು ಕನ್ವರ್ಟ್ ಆಗುತ್ತೆ ಆದ್ರೆ ಅಲ್ಲಿ ಇರೋವರೆಗೂ ಏನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಈ ಪೋಪಿನ ಜನರು ಅಂದ್ರೆ ಈ ಮತ ಧರ್ಮದಲ್ಲಿ ಸಂಬಂಧಪಟ್ಟಂತ ಬಿಷಪ್ ಇರ್ಬೋದು ಇವರೆಲ್ಲ ಧಾರ್ಮಿಕ ವಿಷಯಗಳನ್ನ ರಾಜಕೀಯ ವಿಷಯಗಳಿಗೆ ಕನ್ವರ್ಟ್ ಮಾಡಕ್ಕೆ ಕಷ್ಟವಾಗ್ತಿತ್ತು ಯಾಕಂದ್ರೆ ಇವರೆಲ್ಲ ಕೂಡ ವ್ಯಾಟಿಕನ್ ಸಿಟಿಲಿ ಇರ್ತಾರೆ ಅದರಿಂದ ಇದ್ರೆ ಕ್ಯಾಪಿಟಲ್ ಸಿಟಿ ರೆವನ ಅಂತ ಪ್ಲೇಸ್ ಇರೋವರೆಗೂ ಏನ್ ಮಾಡಕ್ ಆಗ್ತಿರ್ಲಿಲ್ಲ ಅಂದ್ರೆ ತಮ್ಮ ಅಧೀನದಲ್ಲಿ ಅಂದ್ರೆ ಆ ರಾಜಕೀಯ ಮತ್ತೆ ಧಾರ್ಮಿಕ ಎರಡನ್ನೂ ಒಟ್ಟು ಕೆಲಸ ಆಗ್ಲಿಲ್ಲ ಕಾಲಾಂತರದಲ್ಲಿ ಏನಾಗುತ್ತಂದ್ರೆ ಈ ಲಂಬೋಡಿ ಅನ್ನುವಂಥವ್ರು ಈ ಒಂದು ಜನರನ್ನ ಆಕ್ರಮಣ ಮಾಡ್ಕೊಳ್ತಾರೆ ಯಾರು ರೋಮನ್ನ ಆಕ್ರಮಣ ಮಾಡ್ಕೊಳ್ತಾರೆ ಅವಾಗ ಇದಕ್ಕೆ ಏನ್ ಅಂದ್ರೆ ಈ ರೋಮ್ ಅಲ್ಲಿರುವಂತಹ ಬಿಷಪ್ ಯಾರನ್ನ ಅಂದ್ರೆ ಲಂಬಾರ್ಡ್ ಬಗ್ಗೆ ನೀವು ಹಿಸ್ಟ್ರಿಯಲ್ಲಿ ನೀವು ನೋಡಬಹುದು ಅವ್ರು ಯಾರಂತ ನೋಡ್ಬೇಕು ತುಂಬಾ ಬಹಿಷ್ಠವಾದಂತ ಒಂದು ಸೈನಿ ಏನ್ ಮಾಡುತ್ತೆ ಅಂದ್ರೆ ಇಡೀ ಒಂದು ಆ ಒಂದು ಇಟಲಿ ದೇಶ ಮತ್ತೆ ಯುರೋಪ್ ಇರುವಂತ ಹಲವಾರು ದೇಶಗಳನ್ನ ಆಕ್ರಮಣ ಮಾಡ್ತಾರೆ ಆಗ ಇವ್ರ ಮಾಡ್ತಾರೆ ಈ ಒಂದು ಸಮಯದಲ್ಲಿ ಈ ಪೋಪ್ ಏನ್ ಮಾಡ್ತಾರಂದ್ರೆ ಈ ಫ್ರೆಂಚ್ ದೇಶದ ಅರಸರಾಗಿರುವಂತ ಪೇಪಿನ್ ಮತ್ತೆ ಚಾರ್ಲ್ ಮೆಗನೆ ಪೇಪಿನ್ ಯಾರಂತ ನೋಡ್ಬೇಕಾದ್ರೆ ಚಾರ್ಲ್ ಮೆಗನಿ ಅವರ ತಂದೆ ಇವರ ಇಬ್ಬರ ಒಂದು ಸಹಾಯವನ್ನ ಅವ್ರು ಕೇಳ್ತಾರೆ ಆಗ ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ರೀತಿ ಸಹಾಯ ಕೇಳ್ತಾರಂದ್ರೆ ಸುಮ್ನೆ ಕೇಳಲ್ಲ ಬದಲಾಗಿ ಅವ್ರು ಬರೆದಿರುವಂತ ಪತ್ರ ಏನ್ ಮಾಡುತ್ತಂದ್ರೆ ಅವ್ರನ್ನ ತುಂಬಾ ಪ್ರೇರಣೆ ಮಾಡುತ್ತೆ ಅಂದ್ರೆ ಏನಪ್ಪಾ ಅಂದ್ರೆ ನೋಡ್ರಿ ಈ ರೀತಿ ದೇವರ ಮಕ್ಕಳಾಗಿದೀವಿ ನಾವು ದೇವರ ಅಂದ್ರೆ ಅದನ್ನೇ ನೋವು ಟೈಮ್ ಓದಿದ್ವಿ ಅಪೋಸ್ತಲು ತನ್ನ ದತ್ತು ಪುತ್ರರಿಗೆ ಅರಸ ಪಾದ್ರಿ ಪ್ರಾನ್ಸಿನ ಗಣ್ಯರು ಇವರುಗಳಿಗೆ ದೇಹದಲ್ಲಿ ಸತ್ತವನಾಗಿದ್ರು ತನ್ನ ಆತ್ಮಿಕವಾಗಿ ಇನ್ನೂ ಜೀವಿಸುವನು ಎಂಬ ಭರವಸೆಯನ್ನು ನೀಡುತ್ತಾನೆ ಅಪೋಸ್ಟಲ್ನು ಅಂತ ಹೇಳ್ಬೇಕಾದ್ರೆ ನಾನೇ ಅಪೋಸ್ಟಲ್ ಅಂತ ಮಾತಾಡ್ತಾರೆ ನಾನೇ ನೋಡಿ ಅಪೋಸ್ಟಲ್ನು ಅಂದ್ರೆ ಯಾರು ಇಲ್ಲ ಈಗ ಅಹ್ ಆದ್ರೆ ಫ್ರಾನ್ಸ್ ನಲ್ಲಿ ನಿಮ್ಗೆ ಏನ್ ಏನ್ ಮಾಡ್ತೀನಿ ಆಹ್ವಾನ ಕೊಡ್ತೀನಿ ನೀವು ದೇವದೂತರು ಅಹ್ ಅಂದ್ರೆ ಮರಿಯಲು ಇವರೆಲ್ಲ ಕೂಡ ಏನ್ ಮಾಡ್ತಾರೆ ಅನೇಕ ನಗರ ಸತ್ತೋಗಿದ್ದಾರೆ ಅವರೆಲ್ಲ ಮನಸ್ಸು ಮಾಡಿದ್ರೆ ಏನ್ ಅಂದ್ರೆ ಆ ಒಂದು ಲಂಬೋಡಿ ಅನ್ನುವಂತ ನಮ್ಗೆ ವಿರುದ್ಧ ಅಂತ ಬಂದಂತ ಜನರನ್ನ ನಾಶ ಮಾಡ್ತಾರೆ ಆದ್ರೆ ಅಹ್ ನೀವಿರೋವರ್ಗು ನೀವು ಆ ಒಂದು ಕೆಲಸನ ಮೊದಲೇ ಮಾಡಿದೀರಾ ನೀವು ಈ ಲಂಬೋಡಿ ಅನ್ನುವಂತ ಜನಾಂಗವನ್ನ ನೀವು ಓಡಿಸ್ಬೇಕು ದೇವ್ರ ಮನಸ್ ಮಾಡಿದ್ರೆ ಅವನ್ನ ನಾಶ ಮಾಡ್ತಾರೆ ಆದ್ರೆ ನಿಮ್ಗೆ ಇನ್ನೊಂದು ಅವಕಾಶ ಇದೆ ಅನ್ನೋ ರೀತಿಯಲ್ಲಿ ಏನ್ ಅಂದ್ರೆ ದೇವರ ಒಂದು ನಾಮ ಮಹಿಮೆ ಪಡಿಸುವಂತ ಅವಕಾಶ ಇದೆ ಅಂದ್ಬಿಟ್ಟು ಇವ್ರನ್ನ ಪ್ರೇರಣೆ ಮಾಡುವಂತ ಕೆಲವೊಂದು ಪತ್ರಗಳನ್ನ ಬರೀತಾರೆ ಅದೇ ನಮ್ಗೆ ಗೊತ್ತಿದ್ವಿ ಅಲ್ಲ ಮಾತಲ್ಲಿ ಹೇಗಿರುತ್ತೆ ಅನ್ಬಿಟ್ಟು ತುಂಬಾ ಆ ಹೇಗಿರುತ್ತೆ ಅಂದ್ರೆ ಅವ್ರ ಮನಸ್ಸೇ ಕರ್ಗ್ಬೇಕು ಇವ್ರ ಪತ್ರ ನೋಡ್ಬಿಟ್ರೆ ಛೇ ಏನಪ್ಪಾ ಇಂಥವ್ರಿಗೆ ನಾವು ಸಹಾಯ ಮಾಡ್ಬೇಕು ಇವ್ರು ದೇವ್ರ ದೇವರ ಸೈನ್ಯವರು ದೇವರ ದೇವರ ಪ್ರತಿನಿಧಿ ಆಗಿದ್ರೆ ಇವ್ರಗ್ ಮಾಡ್ದೆ ಇನ್ ಯಾರ ಮಾಡದ್ ನಾನು ಅಂತ ಅನ್ನೋ ರೀತಿಯಲ್ಲಿ ಆಗ್ಬೇಕು ಆ ರೀತಿ ಪತ್ರಗಳನ್ನ ಬರೀತಾರೆ ಹಾಗೇನ್ ಮಾಡ್ತಾರೆ ಅಂದ್ರೆ ಈ ಒಂದು ಫ್ರೆಂಚ್ ನ ಅರಸರ್ ಏನ್ ಮಾಡ್ತಾರೆ ಮತ್ತೆ ಚಾರ್ಲ್ ಮಗನ ಇವರ ಕಾಲದಲ್ಲಿ ನಡೆಯುವಂತ ವಿಷಯ ಇವ್ರ ಏನ್ ಮಾಡ್ತಾರೆ ಬಂದು ಈ ಲಂಬಾಡೆ ಅನ್ನುವರಂತ ಜನಗಳನ್ನ ಓಡಿಸ್ತಾರ ಅವ್ರು ಅಲ್ಲಿಂದ ಏನ್ ಮಾಡ್ತಾರೆ ಯುದ್ಧದಲ್ಲಿ ಗೆದ್ದು ಅವ್ರಿಗೆ ಓಡಿಸ್ತಾರೆ ಅದು ಮಾತ್ರವಲ್ಲ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಹಲವಾರು ಪ್ರದೇಶಗಳನ್ನ ಗೆದ್ದು ಅದನ್ನ ಪೋಪನ ವಶಕ್ಕೆ ಏನ್ ಮಾಡ್ತಾರೆ ಕೊಡ್ತಾರೆ ಯಾರೋ ಈ ಪೆಪಿನ್ ಮತ್ತೆ ಈ ಚಾರ್ಲ್ ಮಗನಿ ಅಂದ್ರೆ ಫ್ರಾನ್ಸಿನ ಒಂದು ಅಹ್ ರಾಜ್ಯವನ್ನು ಆಳ್ವಿಕೆ ಮಾಡ್ತಿರುವಂತ ಚಕ್ರವರ್ತಿ ಅನೇಕ ಪ್ರದೇಶಗಳನ್ನ ಏನ್ ಮಾಡ್ತಾರೆ ಪೋಪಿನ ವಶಕ್ಕೆ ಏನ್ ಮಾಡ್ತಾರೆ ಕೊಡ್ತಾರೆ ಸಾವಿರದ ಕ್ರಿಸ್ತ ಶಕ ಏಳ್ನೂರ ಎಂ ಎಪ್ಪತ್ತ ನಾಲ್ಕರಲ್ಲಿ ಇವರು ಈ ಲಂಬಾಡ್ ಎನ್ನುವಂತ ಇವರ ಆಡಳಿತವನ್ನ ಕೊನೆಗಣಿಸ್ತಾರೆ ಬಟ್ ಈ ಲಂಬಾಡಿ ಬಗ್ಗೆ ಕೆಲವೊಂದು ವಿಷಯ ನಾವು ಲಾಸ್ಟ್ ಟೈಮ್ ನೋಡಿದ್ವಿ ಏನಪ್ಪಾ ಅಂದ್ರೆ ಈ ಇರುವಂತ ಒಬ್ಬ ಆ ಅಧಿಕಾರಿ ಅಂದ್ರೆ ಒಬ್ಬ ಯಾರಂತ ನೋಡ್ಬೇಕಾದ್ರೆ ಆ ವ್ಯಕ್ತಿ ಬಗ್ಗೆ ನಾವು ನೋಡ್ತೀವಿ ಆ ಅಲ್ವಾ ಉತ್ತರ ಆಗಿರುವಂತ ಆ ಒಂದು ಲಂಬೋಡಿನ ಒಂದು ಚಕ್ರವರ್ತಿ ಏನ್ ಮಾಡ್ತಾರಂದ್ರೆ ಅಲ್ಲಿ ಬರ್ತಾರೆ ಬಂದು ಏನ್ ಮಾಡ್ತಾರಂದ್ರೆ ಆ ವ್ಯಾಟಿಕನ್ ಸಿಟಿಗೆ ಎಂಟ್ರಿ ಆಗ್ತಾ ಇದ್ದಾಗ ಇವರು ಯಾರ ಒಂದು ಸ್ವರವನ್ನ ಕೇಳ್ತಾರಂದ್ರೆ ಗ್ರಿಗೋರಿ ಒನ್ ಅನ್ನುವಂತ ಒಂದು ಪೋಪ್ ಏನ್ ಮಾಡ್ತಾರೆ ಅಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರೆ ಈ ಗ್ರೆಗರಿ ಒಂದನ್ನ ಅಂದ್ರೆ ಅಲ್ಲಿ ಲಂಬೋಡಿ ಬಗ್ಗೆ ನೋಡ್ಬೇಕಾರೆ ಅರಸನಾದ ಲುಟಿಪರ್ಡ್ ಅದ್ರ ಮೂವತ್ತೊಂಬತ್ತನೇ ಪೇಜಲ್ಲಿ ನೋಡ್ಬೋದು ಲುಟಿಪರ್ಡ್ ಅಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ವಿಜಯಶಾಲಿಯಾಗಿ ಆ ಎಂಟರ್ ಆಗ್ತಾರೆ ವ್ಯಾಟಿಕನ್ ಸಿಟಿ ಅಲ್ಲಿ ಆಗ್ತಾ ಗ್ರಿಗೋರಿ ಅನ್ನುವಂತ ಪೋಪ್ ಅವ್ರು ಹೇಳುವಂತ ಮಾತನ್ನ ಕೇಳ್ತಾರೆ ಕೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ತನ್ನ ಸೈನ್ಯವನ್ನ ಹಿಂದಿಕ್ಕೆ ಹೋಗಿ ಕೇಳ್ತಾರೆ ಹಿಂದಕ್ಕೆ ಹೋಗಿ ಕೇಳಿ ಅವ್ರ ಏನ್ ಮಾಡ್ತಾರೆ ಯುದ್ಧ ಮಾಡಲ್ಲ ತಾನು ಒಂದು ತಾನೇ ಸೋತೋಗ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಶರಣಾಗತಿ ಆಗ್ತಾರೆ ಅಂದ್ರೆ ಏನೂ ನಡೆಯಲ್ಲ ಇದ್ದಾಗಿದ್ದೇನೆ ನಡೆಯಲ್ಲ ಬಟ್ ಅವ್ರ ಮಾತಿಗೆ ಒಳಗಾಗಿರ್ತಾರೆ ತೋಪನ ಮಾತು ಅಷ್ಟು ಚೆನ್ನಾಗಿರುತ್ತೆ ಮಾತಿಗೆ ಏನಾಗಿರುತ್ತೆ ಅಂದ್ರೆ ಆಗಿ ತನ್ನ ದೇಹದಲ್ಲಿರುವಂತಹ ಎಲ್ಲಾ ಒಂದು ಹೆಲ್ಮೆಟ್ ಏನಿದೆ ಕವಚ ಇದ್ದ ಕವಚ ಇದ್ದ ಒಂದು ಸರ್ವಾಯದ ವರ್ಗ ಇರುತ್ತಲ್ವಾ ಅದನ್ನೆಲ್ಲ ಬಿಚ್ಚಿಬಿಟ್ಟು ಏನ್ ಮಾಡ್ತಾರೆ ಹೊಟ್ಟೋಗ್ಬಿಡ್ತಾರೆ ಹಾಗೆ ಏನ್ ಮಾಡ್ತಾರೆ ಇವ್ರು ಹೊರಟ್ರು ಕೂಡ ಇವರ ಪ್ರತಿನಿಧಿ ಆಗಿರುವಂತ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಅವ್ರು ಏನಪ್ಪಾ ಅಂದ್ರೆ ಅಷ್ಟಲ್ಫಸ್ ಅಂತ ಅನ್ನುವಂತ ಚಕ್ರವರ್ತಿ ಈ ಚಕ್ರವರ್ತಿ ಏನ್ ಮಾಡ್ತಾನೆ ಅಂದ್ರೆ ರೋಮ್ಗೆ ವಿರುದ್ಧವಾಗಿರ್ತಾನೆ ಅಂದ್ರೆ ಇವರು ಈ ಲೋಟಿಫರ್ಡ್ ಅನ್ನುವಂತ ವ್ಯಕ್ತಿ ಲಂಬಾರ್ಡ್ ಅನ್ನುವಂತ ಒಂದು ರಾಜಧಾನಿಯ ಅಲ್ವಾ ಹೇಗೆ ರೋಮ್ ಇತ್ತು ಅದೇ ತರ ಲಂಬಾರ್ಡ್ಸ್ ಅನ್ನುವಂತ ಒಂದು ರಾಜ್ಯ ಆ ರಾಜ್ಯದ ಒಂದು ಚಕ್ರವರ್ತಿ ಆಗಿರುವಂತಹ ಲುಟಿಫರ್ಡ್ ಈ ರೀತಿ ನಡ್ಕೊಂಡ್ರೆ ಅಂದ್ರೆ ಗ್ರೆಗೊರಿ ಅನ್ನುವಂಥ ಕೋಪಿಗೆ ಎಲ್ಲವನ್ನ ಸರಣಾಗತಿ ಮಾಡಿ ವಿಜಯ ತಾನು ಸೋತೋಗಿದ್ದೀನಿ ಅಂತ ಹೇಳ್ಕೊಂಡು ಆ ಪೇತ್ರನ ದೇವಾಲಯಕ್ಕೆ ಏನ್ ಮಾಡ್ತಾನೆ ಗೌರವದಿಂದ ಭೇಟಿ ಆಗೋದು ಇದೆಲ್ಲ ಕೆಲಸವನ್ನು ಮಾಡ್ತಾರೆ ಅವ್ರು ಆದ್ರೆ ಇವರ ಉತ್ತರಾಧಿಕಾರಿ ಆಗಿರೋ ಅಷ್ಟ ಏನ್ ಮಾಡ್ತಾರಂದ್ರೆ ಪೋಪನ್ನ ಇವ್ನ್ ಗಿಡ್ಸಲ್ಲ ಪೋಪನ್ ಕಂಟ್ರಿ ಆಗಲ್ಲ ಅದಕ್ಕೆ ಏನ್ ಮಾಡ್ತಾರಂದ್ರೆ ಖಂಡಿತ ನಾವು ಗೆದ್ದಿದೀವಿ ಇಡೀ ರೋಮ್ಗೆ ನಾವೇ ಉತ್ತರಾಧಿಕಾರಿ ಆಗಿರ್ಬೇಕು ಅಂತ ನೀವು ಅನೌನ್ಸ್ ಮಾಡ್ಬೇಕಂತ ಹೇಳಿದಾಗ ಅದನ್ನ ಅವ್ರು ಒಪ್ಕೊಳ್ಳಲ್ಲ ತುಂಬಾ ಕಸರತ್ನ ಮಾಡ್ತಾರ ಅಲ್ಲಿ ಅಲ್ವಾ ತುಂಬಾ ಕಸರತ್ ಮಾಡಿ ಮತ್ತೆ ಏನ್ ಮಾಡ್ತಾರೆ ಈ ಫ್ರಾನ್ಸ್ ಅಲ್ಲಿರುವಂತ ಪೆಪಿನ್ ಮತ್ತೆ ಚಾರ್ಲ್ ಮಗನಿವನ್ನ ಕರೆಸಿ ಅಲ್ಲಿ ಯುದ್ಧ ಮಾಡಿಸಿ ಏನ್ ಮಾಡ್ತಾರೆ ಅಂದ್ರೆ ಲಂಬಾಡಿಯನ್ನ ಸಂಪೂರ್ಣವಾಗಿ ಸೋಲಿಸ್ತಾರೆ ಹೀಗಾಗಿ ಅಂದ್ರೆ ಏನು ಇರ ಹತ್ರ ಆಯುಧಗಳಿಲ್ಲಗಳೇ ಬೇರೆ ಮಾತುಗಳಲ್ಲೇ ಏನ್ ಮಾಡ್ತಾರ ಅಂದ್ರೆ ಜನರ ತನ್ನ ವಶ ಮಾಡುವಂತ ಒಂದು ಕೆಲಸವನ್ನ ಈ ಪೋಪಸಿ ಸಿಸ್ಟಮ್ ಬಿಗಿನಿಂಗ್ ಅಲ್ಲಿರುವಂತ ಪೋಪಿ ಸಿಸ್ಟಮ್ ಮಾಡ್ತಾ ಇರ್ತಾರೆ ಇದೇ ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅನೇಕ ಒಂದು ರಾಜ್ಯಗಳನ್ನ ಗೆದ್ದವರಿಗೆ ಕೊಡ್ತಾರೆ ಹಾಗೆ ಗೆದ್ದಂತ ರಾಜ್ಯಗಳು ಯಾವ್ದಪ್ಪ ಅಂತ ನೋಡ್ಬೇಕು ನಾವ್ ಆಗ್ಲೇ ನೋಡಿದಂತ ಆ ಮೂರು ರಾಜ್ಯಗಳು ಕೂಡ ನಾವು ನೋಡಿದ್ವಲ್ಲ ಯಾವ್ದಪ್ಪ ಅಂದ್ರೆ ವೆಸ್ಟರ್ನ್ ಎಂಪೈರ್ ಮತ್ತೆ ಅಂತ ಈ ರಾಜ್ಯಗಳನ್ನ ಏನ್ ಮಾಡ್ತಾರೆ ಅವರ ವಶಕ್ಕೆ ಕೊಟ್ಟಾಗ ಅಲ್ಲಿಂದ ಅದೇ ನೋಡ್ತೀವಿ ನಾವು ಈ ಮೂರು ಕೊಂಬುಗಳೇನಾಗುತ್ತೆ ನೋಡಿ ಇಲ್ಲಿ ಇರುವಂತ ತಲೆಯಲ್ಲಿರುವಂತ ಹತ್ತು ಕೊಂಬುಗಳಲ್ಲಿ ಮೂರು ಕೊಂಬು ಬಿದ್ದ ಚಿಕ್ಕ ಕೊಂಬು ಅಂದ್ರೆ ಬಿಗಿನಿಂಗ್ ಪೋಪ್ ನ ಒಂದು ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅದನ್ನ ಫೈವ್ ತರ್ಟಿ ನೈನ್ ಐನೂರ ಮೂವತ್ತೊಂಬತ್ತು ಕ್ರಿಸ್ತ ಶಕ್ ಕಾಣ್ಬಿಟ್ಟು ಏನ್ ಮಾಡ್ತಾರೆ ಇಲ್ಲಿ ಬ್ರದರ್ ಅದನ್ನ ಇಲ್ಲಿಂದನೇ ತಗೊಳ್ಬೇಕು ಈ ಕ್ಯಾಲ್ಕುಲೇಷನ್ ಅಂತ ಏನ್ ಮಾಡ್ತಾರೆ ಇಲ್ಲೇ ಹೆಲ್ತ್ ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಕ್ಯಾಲ್ಕುಲೇಷನ್ ನ ಇಲ್ಲೇ ನಿರ್ದಿಷ್ಟವಾಗಿ ತಗೊಳೋದಕ್ಕೆ ಸರಿಯಾದ ಎವಿಡೆನ್ಸ್ ಇದೆ ಅಂತ ಪಾಯಿಂಟ್ ನ ಇಲ್ಲಿ ನೋಡಬಹುದು ಇದೆಲ್ಲ ಕೂಡ ಏನಾಗುತ್ತಂದ್ರೆ ನಮ್ಮ ಯಾರ ಕಾಲದಲ್ಲಿ ನಡೆಯುತ್ತೆ ಅಂದ್ರೆ ಅಹ್ ಕ್ರಿಸ್ತ ಐನೂರ ಮೂವತ್ತೊಂಬತ್ತರ ಕಾಲದಲ್ಲಿ ಈ ಪೋಪ್ ಏನ್ ಮಾಡ್ತಾರೆ ಆಡಳಿತಕ್ಕೆ ಬಂದಾಗಿರುವಂತ ವಿಷಯಗಳು ನಡೆಯುತ್ತೆ ಇದಾದ ನಂತರ ಇರುವಂತಹ ಹಲವಾರು ವಿಷಯ ನೀವು ಓದ್ಬಹುದು ಅದೆಲ್ಲ ಕೂಡ ಚರಿತ್ರೆಗೆ ಸಂಬಂಧಪಟ್ಟಂತ ವಿಷಯ ಇದೆ ಈಗ ನಾವೇನ್ ಮಾಡೋಣ ಮುಖ್ಯವಾಗಿ ಕೆಲವೊಂದು ವಿಷಯವನ್ನ ಸ್ಟಡಿ ಮಾಡೋಣ ನಾವು ಪೇಜ್ ನಂಬರ್ ಫಾರ್ಟಿ ಒನ್ ಇಂದ ಸ್ಟಡಿ ಮಾಡೋಣ ಈ ಫಾರ್ಟಿ ಒನ್ ಇಂದ ಈ ಚರಿತ್ರೆಯಲ್ಲಿ ಆದ್ಮೇಲೆ ಅಂದ್ರೆ ಐನೂರ ಮೂವತ್ತೊಂಬತ್ತರಲ್ಲಿ ಈ ಒಂದು ಪೋಪಿ ಸ್ಟಾರ್ಟ್ ಆಯಿತು ಅಂದ್ರೆ ಕರೆಕ್ಟ್ ಆಗಿ ನಮ್ಗೆ ಸಾವಿರದ ಐನೂರ ಅರವತ್ತು ದಿನಗಳು ಎಲ್ಲಿ ಮುಗಿಬೇಕಂದ್ರೆ ಸಾವಿರದ ಇನ್ನೂರ ಅರವತ್ತು ದಿನಗಳು ಸಾವಿರದ ಏಳನೂರ ತೊಂಬತ್ತೊಂಬತ್ತು ಕ್ರಿಸ್ತ ಶಕ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮುಗಿಬೇಕು ಅಲ್ವಾ ಇದೆಲ್ಲ ವಿಷಯಗಳು ಇದನ್ನ ಏನಾಗುತ್ತೆ ಅಂದ್ರೆ ಈ ಸಾವಿರದ ಏಳು ತೊಂಬತ್ತೊಂಬತ್ತು ಮುಕ್ತಾಯವಾದ ಮೇಲೆ ನಡೆಯುವಂತ ಘಟನೆಗಳ ಬಗ್ಗೆ ಏನ್ ಮಾಡ್ತಾರೆ ವಿವರಣೆ ಕೊಡ್ತಾ ಇರ್ತಾರೆ ನಿಮ್ಮ ಪುಸ್ತಕದಲ್ಲಿ ಸಂಪುಟ ಮೂರನೇ ಸಂಪುಟದ ಒಂದನೇ ಪೇಜ್ ಇದೆಯಲ್ಲ ಅಲ್ಲಿಂದ ಇದರ ವಿವರಣೆ ಇದೆ ಹಾಗಾಗಿ ನಾವು ಇವತ್ತು ತಗೊಂಡಿರುವಂತಹ ಈ ಒಂದು ಚಾ ಚಾಪ್ಟರ್ ಒಂದು ಹೆಡ್ಲೈನ್ಸ್ ಏನಪ್ಪಾ ಅಂದ್ರೆ ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಅಲ್ವಾ ಈಗ ಏನ್ ಮಾಡೋಣ ಅಂದ್ರೆ ಮುಂದುವರೆಸು ನಾವು ಅಲ್ಲಿಂದ ಓದ್ಕೊಂಡ್ಬರೋಣ ಸಿಗುತ್ತೆ ಸಿಗುತ್ತಂದ್ರೆ ಪೇಜ್ ನಂಬರ್ ಇರುತ್ತೆ ನೋಡಿ ಓದಿ ದಾನಿಯಲನು ಅಸಹ್ಯತೆಯ ಶಕ್ತಿಯಿಂದ ಸಭೆಯನ್ನು ನಿರ್ಜನಗೊಳಿಸುವಂತೆ ಮತ್ತು ಸತ್ಯವನ್ನು ಹತ್ತಿಕ್ಕುವಂತೆ ಮಿತಿಯನ್ನಿಟ್ಟಿದ್ದಾರೆಂಬುದನ್ನು ಕೇಳಿ ದೇವಜನರ ಈ ಶಕ್ತಿ ಮತ್ತು ಭಕ್ತರನ್ನು ಅಧಿಕಾರಕ್ಕೆ ಎತ್ತರಿಸುವುದು ಮಿಕಾಯೇಲನ ಕ್ರಿಸ್ತನ ರಾಜ್ಯದಲ್ಲಿ ಇನ್ನೂ ಪ್ರವೇಶಿಸಿಲ್ಲ ಆದರೆ ಅದು ಅವರಿಗೆ ತಮ್ಮ ಆಕ್ರಮಣಗಾರರಿಂದ ಬಿಡುಗಡೆಯನ್ನು ಒದಗಿಸುವುದು ಎಂದು ತಿಳಿದುಕೊಂಡನು ಆದುದರಿಂದ ಇದು ಇನ್ನೂ ಆತನು ಬಯಸಿದ ತಿಳುವಳಿಕೆಯಾಗಿರಲಿಲ್ಲ ನನಗೆ ಕೇಳಿಸಿದರೂ ಅರ್ಥವಾಗಲಿಲ್ಲ ಆಗ ನಾನು ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು ದಾನಿಯಲ್ಲನೆ ಈ ಮಾತುಗಳನ್ನು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿದೆ ಹೋಗು ನೀನು ಈ ವಿಷಯವನ್ನು ಗ್ರಹಿಸಲು ಪ್ರಯತ್ನಿಸುವುದು ಪ್ರಯೋಜನವಿಲ್ಲ ಎಂದು ಹೇಳಿದನು ಓಕೆ ಥ್ಯಾಂಕ್ ಯು ಇಲ್ಲಿ ನೋಡ್ಬೇಕಾದ್ರೆ ಈ ದಾನಿ ಒಂದು ಟಾಪಿಗೇ ಬಂದ್ಬಿಡ ದಾನಿ ಒಂದು ವಿಷಯ ಬಂದಾಗ ಇದೆಲ್ಲ ಒಂದು ಚರಿತ್ರೆಗೆ ಸಂಬಂಧಪಟ್ಟಂತ ವಿಷಯ ಇರುತ್ತೆ ಬಟ್ ಎನಿವೆ ಅದನ್ನ ನಾವು ಇಲ್ಲಿ ಈ ಒಂದು ಪೇಜ್ವರೆಗೂ ಕನ್ಕ್ಲೂಡ್ ಮಾಡಿದ್ವಿ ನೀವು ಮನೇಲಿ ನಿಧಾನಕ್ಕೆ ಕೋತ್ಕೊಳ್ಳಿ ನಮ್ಗೆ ಯಾವ್ದು ಮುಖ್ಯವಾದಂತ ಪಾಯಿಂಟ್ ಇದೆ ಆ ಪಾಯಿಂಟ್ ನ ತಗೊಂಡಿದೆ ಬಟ್ ಇಲ್ಲಿ ನಲವತ್ತೊಂದನೇ ಒಂದು ಪುಟದಲ್ಲಿ ನೋಡ್ಬೇಕಾದ್ರೆ ದಾನಿಯಲ್ನ ಒಂದು ಮಾತು ಅಂದ್ರೆ ನೋಡ್ರಿ ಈಗ ದಾನಿಲನ ಹೇಳುವಂತ ಒಂದು ವಿಷಯದಲ್ಲಿ ಮಿಕಾಯಿಲನ ಒಂದು ರಾಜ್ಯ ಭಾರತದ ಬಗ್ಗೆ ಮಾತಾಡ್ತೇವೆ ಮಿಕಾಯಿಲನ್ ಬರ್ತದೆ ನಿನ್ನ ಜನರ ಅಧಿಪತಿಯಾಗಿ ನಿಲ್ಲುವಂತ ಮಹಾ ಅಧಿಪತಿ ಆಗಿರುವಂತ ಮಿಕಾಯಿಲನ ಆ ದಿನದಲ್ಲಿ ಅಂತ ಮಿಕ್ಕಾಯಿಲನ್ ಬಗ್ಗೆ ಮಾತಾಡ್ತಾರೆ ಈ ಮಿಕಾಯಿಲನ್ ಬರುವಂತ ಸಮಯ ಯಾವುದು ಅನ್ನೋದನ್ನ ನಾವು ಕಂಡು ನೆಕ್ಸ್ಟ್ ಈ ಒಂದು ಪೋಪಸಿ ಸಿಸ್ಟಮ್ ಯಾವಾಗ ಎಂಡ್ ಆಗುತ್ತೆ ಅನ್ನೋದನ್ನ ಏನ್ ಮಾಡ್ಬೇಕು ನಾವು ಕಂಡು ಇದರ ಮಧ್ಯದಲ್ಲಿ ನಡೆಯುವಂತ ವಿಷಯಗಳೇನು ಅನ್ನೋದಕ್ಕೂ ಕನ್ನಡಿಗ ಇದನ್ನ ಏನ್ ಮಾಡ್ತಾರಂದ್ರೆ ಆ ದಾನಿಲ್ ಅವರಿಗೆ ಕೇಳ್ತಾರೆ ಇದರ ವಿಷಯವೇನು ಇದರ ವಿವರಣೆ ಏನು ಬಟ್ ಬದಲಾಗಿ ಏನ್ ಮಾಡಿಲ್ಲ ದೇವ್ರ ಅವರಿಗೆ ಯಾವುದೇ ರೀತಿಯಲ್ಲಿ ಆ ವಿಷಯವನ್ನ ತಿಳಿಸ್ಕೊಡಕ್ಕೆ ಇಷ್ಟ ಪಡ್ಲಿಲ್ಲ ಅಲ್ವಾ ಯಾಕಂದ್ರೆ ನೋಡಿ ಈಗ ಸತ್ಯದ ಒಂದು ವಿಷಯ ಅಂತ ತಗೊಂಡಾಗ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂತ ನಾವು ಕೋಪಸಿ ಬಗ್ಗೆ ಓದ್ತಾ ಇರ್ತೀವಿ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂದ್ರೆ ಏನಪ್ಪಾ ಏನ್ ಹಾಳು ಮಾಡುವಂತ ಅಸಹ್ಯ ಏನ್ ನಡೀತು ಅಲ್ಲಿ ಅನ್ನೋ ವಿಷಯವನ್ನು ತಗೊಂಡಾಗ ಅದರ ಒಂದು ಮುಂದುವರೆದಂತ ದಿನಗಳು ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಅಂತ ನೋಡ್ತೀವಿ ಅಂದ್ರೆ ಹಾಳು ಮಾಡುವಂತ ಅಸಹ್ಯ ವಸ್ತು ಅದರ ಕಾರ್ಯಾಚರಣೆ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂತಾಗ ನಮ್ಗೆ ಗೊತ್ತು ಪೋಪಸಿ ಸಿಸ್ಟಮ್ ಇಷ್ಟ ಎಲ್ಲಿ ಪೋಪಸಿ ಬೈಬಲ್ ಅಲ್ಲಿ ಎಲ್ಲೂ ಕೂಡ ಪೋಪ್ ಅಂತ ಬರ್ದಿಲ್ಲ ಬೈಬಲ್ ಇರುವಂತ ಹಾಳು ಮಾಡುವಂತಹ ಅಸಹ್ಯ ವಸ್ತುನ ನಾವ್ ಏನ್ ಮಾಡ್ತಾ ಇದ್ವಿ ಇದನ್ನ ಪೋಪ್ಗೆ ಕನೆಕ್ಟ್ ಆಗಿ ಮಾತಾಡ್ತಾ ಇದ್ವಿ ಈ ರೋಮನ್ ಕೆಥಲಿಕ್ ಸಿಸ್ಟಮ್ ಏನಾಗಿದೆ ಅಂದ್ರೆ ಈ ಪೋಪಸಿನ ಒಂದು ಸಿಸ್ಟಮ್ ಆಗಿದೆ ಅಂತ ವಿಷಯವನ್ನ ನಾವೇನ್ ಮಾಡ್ತಿದ್ದೀವಿ ಮಾತಾಡ್ತಾ ಇದೀವಿ ನಾವು ತಗೊಳ್ತಾ ಇದೀವಿ ಅದನ್ನ ಬಟ್ ಅದನ್ನ ಬೈಬಲ್ ಅಲ್ಲಿ ಎಲ್ಲೂ ಕೂಡ ಏನ್ ಮಾಡಿಲ್ಲ ಅವರೇ ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಅವ್ರಿಗೆ ಅನ್ನುವಂಥ ವಿಷಯವನ್ನ ನಾವು ಸತ್ಯದ ಪ್ರಕಾರ ಕಂಡಿಡ್ಬೇಕು ಅವ್ರ ಇರ್ ಅವ್ರಿರ್ಬಹುದಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೇ ಅನ್ನುವಂಥ ರೀತಿಯಲ್ಲಿ ದೃಢವಾಗಿರ್ಬೇಕು ಕರೆಕ್ಟ್ ಅಲ್ವಾ ನಾವು ಅವ್ರ ಅವ್ರಿದ್ರೂ ಇರಬಹುದು ಒಂದ್ ವೇಳೆ ಊಹೆಗಿಲ್ ಬೇಕಾಗಿಲ್ಲ ಕಲ್ಪನೆಗಿಲ್ ಬೇಕಾಗಿಲ್ಲ ಅದಕ್ಕೆ ಇಷ್ಟೊಂದು ಪಾಯಿಂಟ್ ಓದ್ತಾ ಇದೀವಿ ಇವತ್ತು ಈ ನೆಲ್ಲ ಏನು ಓದ್ತಾ ಇದೀವಿ ಅಂದ್ರೆ ದೃಢಕರ್ಸೋಕ್ಕೆ ಸ್ಪಷ್ಟಪಡಿಸೋದಕ್ಕೆ ಅವರೇ ಅನ್ನೋದಕ್ಕೆ ನಮ್ಗೆ ದೃಢವಾದಂತ ಒಂದು ಎವಿಡೆನ್ಸ್ ಬೇಕು ನೋಡಿ ಈಗ ದಾನಿಯಲ್ಲಿ ಪ್ರಶ್ನೆ ಕೇಳಿದಾಗಲೂ ಕೂಡ ಏನ್ ಮಾಡಿಲ್ಲ ದೇವರು ಅಲ್ಲಿ ದೂತ್ರ ಅವರಿಗೆ ಉತ್ತರವನ್ನ ಕೊಡ್ಲಿಲ್ಲ ಹಾಗಾಗಿ ದಾಳಿಯಲ್ಲಿ ಹನ್ನೆರಡನೇ ಎಂಟನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಹೋಗಿ ಅವರು ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾರೆ ಅವಾಗ ಏನಾಗುತ್ತೆ ಅವ್ರು ಇದನ್ನ ತಿಳ್ಕೊಳ್ತಾರೆ ಅಲ್ಲಿವರೆಗೆ ಏನ್ ಮಾಡುವ ಅಂತ್ಯ ಇದನ್ನ ಮುದ್ರೆಯಾಗಿ ಇಟ್ಟಿರುವಂತ ವಿಷಯವನ್ನು ಮಾತ್ರ ಅಲ್ಲಿ ದಾನಿಯಲ್ಲಿ ಹೇಳ್ತಾರೆ ಅದ್ ಮಾತ್ರ ನೋಡ್ತೀವಿ ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಆ ಒಂದು ನಿತ್ಯವಾದಂತ ದೇವರ ಕ್ರಿಸ್ತನ ಒಂದು ಒಂದು ಬಳಿ ಸಮರ್ಪಣೆನ ಆ ಒಂದು ಹಾಳು ಮಾಡುವಂತ ಅಸಹ್ಯ ವಸ್ತು ತೆಗೆದಾಕ್ತಾರೆ ಅನ್ನೋಂತ ವಿಷಯವನ್ನು ನೋಡ್ತೀವಿ ಅಲ್ವಾ ಸೊ ಏನಪ್ಪಾ ಇದು ಅಂತ ನೋಡ್ಬೇಕ ನೀವೆಲ್ಲ ಕೂಡ ಸ್ಟಡಿ ಮಾಡಿದ್ರ ಈ ಹಾಳು ಮಾಡುವಂತ ಅಸಹ್ಯ ಅಂತ ಹೇಳಿದಾಗ ದೇವರ ಯೋಜನೆಯಲ್ಲಿ ಕರ್ತರಾದ ಯೋಚನ ಒಂದು ಬಳಿ ಇತ್ತಲ್ವಾ ಆ ಬಳಿ ಏನಪ್ಪಾ ಅಂದ್ರೆ ಇಡೀ ಲೋಕದ ಪಾಪ ನಿವಾರ ಮಾಡೋದಕ್ಕೆ ಅದು ಸಾಕಾಗಿತ್ತು ಅಲ್ವಾ ಆ ಬಳಿ ಇಡೀ ಲೋಕದ ಪಾಪವನ್ನ ನಿವಾರಣೆ ಮಾಡುತ್ತೆ ಇಡೀ ಲೋಕದ ಪಾಪ ಮಾತ್ರವಲ್ಲ ಇಡೀ ಸಭೆ ನಾವೇನ್ ಮಾಡ್ತೀವಿ ಅಂದ್ರೆ ಕ್ರಿಸ್ತನಾದ ಕರ್ತನಾದ ಅಂಗೀಕರಿಸಿ ಆತನ ರಕ್ತದ ಮೂಲಕ ನಂಬಿಕೆ ಇಟ್ಟಾಗ ನಮ್ಮ ಪಾಪ ಕ್ಷಮಪಣೆ ಆಗುತ್ತೆ ಆದ್ರೆ ನಾವು ಮಾಡ್ಕೊಂಡ್ ಮೇಲೆ ನಾವು ಮಾಡುವಂತ ಪಾಪ ಕ್ಷಮಾಪಣೆ ಆಗೋದು ಹೇಗೆ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ ಹಾಗ ಇವ್ರೇನ್ ತಿಳ್ಕೊಳ್ತಾರಂದ್ರೆ ಕ್ರಿಸ್ತನ ಪಾಪ ಎಲ್ಲಿ ಕ್ಷಮಾಪಣೆ ಅಂದ್ರೆ ಯಾವಾಗ ಯಶಗಸ್ತಾನ ನಂಬತ್ತೀನೋ ಅಲ್ಲಿ ಮಾತ್ರ ಕ್ಷಮಾಪಣೆ ಆಗುತ್ತೆ ಅದಾದ ನಂತರ ನಾನು ಏನ್ ಮಾಡ್ಬೇಕು ಪ್ರತಿ ತಿಂಗಳು ಮತ್ತೆ ಮತ್ತೆ ಯೇಸಗಿಸ್ತಾನ ಸಾಗಿಸ್ಬೇಕು ಯೇಸು ಸಾಯ್ಬೇಕು ಮಾಂಸವಾಗಿ ನನ್ನ ದೇಹಕ್ಕೆ ಹೋಗ್ಬೇಕು ಆ ಪೂಜೆ ಬಲಿನ ನಾನು ಇಡ್ಬೇಕು ಅಲ್ವಾ ಇದನ್ನೇ ದೇವರಿಗೆ ತುಂಬಾ ಅಂತ ವಿಷಯ ಹಾಳು ಮಾಡುವಂತ ಅಸಹ್ಯ ಒಂದು ಬಲಿ ಎಲ್ಲಾ ಪಾಪವನ್ನ ತೆಗೆದಾಕೋದಕ್ಕೆ ಯೋಗ್ಯವಾಗಿದ್ರು ಆತನ ಕೃಪಾಸ್ತ್ರದ ಮುಂದೆ ಹೋದ್ರೆ ನಮ್ಮ ಸಂಪೂರ್ಣ ಪಾಪವನ್ನ ಆತನು ತೆಗೆದಾಕುವಂತ ಒಂದು ನಿಟ್ಟಿನಲ್ಲಿ ದೇವರ ಅಂತ ಒಂದು ತ್ಯಾಗಮಯವಾದಂತ ಒಂದು ಬಳಿಯನ್ನ ಕರ್ತನ ದೇವಸ್ ಬಳಿಯ ಕೊಟ್ಟಿದ್ರು ಕೂಡ ಇವರೆಲ್ಲ ಏನ್ ಅರ್ಥ ಮಾಡ್ಕೊಂಡು ಏನ್ ಮಾಡುದ್ರಂದ್ರೆ ಇಲ್ಲ ಮತ್ತೆ ಮತ್ತೆ ಬಲಿನ ನೀವು ಕೊಡ್ಬೇಕು ಅದಕ್ಕೆ ಈ ಮಾಸ್ ಮಾಡೋದಲ್ಲ ಅಲ್ವಾ ಈ ಮಾಸಲ್ಲಿ ಏನಪ್ಪಾ ಅಂದ್ರೆ ಪೂಜೆ ಬಲಿ ಅಂತ ಹೇಳ್ತಾರಲ್ವಾ ಏನಕ್ಕೆ ರೊಟ್ಟಿನ ಮುರಿದು ಕೊಡೋದಲ್ಲ ಏನಪ್ಪಾ ಅಂದ್ರೆ ಇದಕ್ಕೆ ಬಟ್ ಇದ್ರ ನಿಜವಾದ ಒಂದು ಉದ್ದೇಶ ಏನಪ್ಪಾ ಇತ್ತು ಅಂದ್ರೆ ಹೌದು ಒಂದ್ ವೇಳೆ ನಾನು ಎಲ್ಲಿ ನೀವೇ ನೀನ್ ತಿಳ್ಕೊಬಹುದು ಅವ್ರ ತಪ್ಪಾಗ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಯೇಸು ಕ್ರಿಸ್ತನ ಬಳಿ ಇಲ್ಲಿವರೆಗೆ ಮಾತ್ರ ಇನ್ಮೇಲೆ ನಾವ್ ಏನ್ ಮಾಡ್ಬೇಕು ಕರ್ತನದ ಕ್ರಿಸ್ತನ ಒಂದು ನಾಮದಲ್ಲಿ ಆ ಒಂದು ಏನ್ ಮಾಡ್ಬೇಕು ಆ ರೊಟ್ಟಿನ ಮುರಿದಾಗ ಯೇಸು ನಿಜವಾಗ್ಲು ಮಾಂಸವಾಗಿ ನಮ್ ದೇಹದಲ್ಲಿ ಹೋಗ್ತಾರೆ ನಿಜವಾಗ್ಲು ನಮಗೋಸ್ಕರ ಸಾಯ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಅಪರ್ಥ ಮಾಡ್ಕೊಂಡಿದ್ರ ಅಂತ ಒಂದ್ ರೀತಿಯಲ್ಲಿ ತಿಳ್ಕೊಂಡ್ರು ಇನ್ನೊಂದು ಉದ್ದೇಶ ಅದಾಗಿರ್ಲಿಲ್ಲ ಏನಪ್ಪಾ ಅಂದ್ರೆ ಅವರ ಉದ್ದೇಶ ಈ ರೀತಿ ಮಾಡೋದ್ರಿಂದ ದೇವರ ವಾಕ್ಯಗಿಂತ ನಮಗೆ ತುಂಬಾ ಬೆಲೆ ಇರುತ್ತೆ ಅನ್ನೋದು ಉದ್ದೇಶವಾಗಿತ್ತು ಜನ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಇಂತ ಒಂದು ಪೂಜೆ ಬಳಿ ಇಲ್ದ ಇದ್ರೆ ನಮ್ಗೆಲ್ಲ ಏನ್ ಬೆಲೆ ಇದೆ ಏಸ್ ಕ್ರಿಸ್ತನೇ ಎಲ್ಲವನ್ನು ಪಾಪ ಪರಿಹಾರ ಮಾಡ್ತಾರಲ್ವಾ ಡೈರೆಕ್ಟಾಗಿ ಕ್ರಿಸ್ತನ್ ಹತ್ರ ಹೋಗ್ತಾ ಇದ್ರು ಪ್ರಯರ್ಗೆ ನಮ್ಮ ಹತ್ರ ಯಾಕೆ ಬರ್ತಾರೆ ನಮ್ಗೂ ವ್ಯಾಲ್ಯೂ ಬೇಕು ಅಂದ್ರೆ ಈ ಪೂಜೆ ಬಳಿನ ನೇಮಿಸ್ಬೇಕು ಯಾವಾಗ ಈ ಪೂಜೆ ಬಳಿ ನಮ್ಮ ಕಂಟ್ರೋಲ್ ಇರುತ್ತೋ ಜನ ಪಾಪ ಕ್ಷಮಾಪನೆಗೋಸ್ಕರ ಮತ್ತೆ ಮತ್ತೆ ತಾವು ಮಾಡಿದಂತ ಪ್ರತಿಯೊಂದು ಪಾಪದ ಭಯದಲ್ಲಿ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ ನಮ್ಗೆ ಬೆಲೆ ಇರುತ್ತೆ ಈ ಭಯನೇ ನಾವು ಅವ್ರನ್ನ ಆಳ್ವಿಕೆ ಮಾಡುವಂತ ಮುಖ್ಯವಾದ ಉದ್ದೇಶ ಈ ರೀತಿಯಾಗಿ ಏನ್ ಮಾಡ್ತಾರಂದ್ರೆ ಈ ಹಾಲು ಮಾಡುವಂತ ಅಸಹ್ಯ ವಸ್ತು ಅಂತ ಹೇಳಿದಾಗ ಅನೇಕ ಸತ್ಯಗಳನ್ನ ಸುಳ್ಳಾಗಿ ಮಾಡಿ ಅಸಹ್ಯಕರವಾದಂತ ವಿಷಯವನ್ನ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಈ ಬಾಬಿಲೋನ್ ಬಗ್ಗೆ ಕೂಡ ಮಾತಾಡ್ತಾರೆ ಅಲ್ವಾ ಬಾಬಿಲೋನ್ ಮಾಡ್ಬೇಕಾರೆ ಏನಂತ ಮಾತಾಡ್ತಾರೆ ಬಾಬಿಲೋಣ್ ಇರುವಂತ ವಿಷಯ ಅಂದ್ರೆ ಗೊಂದಲ ಆ ಗಲಿಬಿಲಿ ಇದೆಲ್ಲ ಬಾಬಿಲೋನ್ ಅದೇ ಸಿಸ್ಟಮ್ ಬಾಬಿಲೋಣ್ಲಿ ಇವತ್ತು ಕೂಡ ಸತ್ಯದಲ್ಲಿ ಇರೋದು ಅದು ದೇವರಿಗೆ ಅಸಹ್ಯವಾಗಿರೋದು ಸತ್ಯದಲ್ಲಿ ಸ್ವಲ್ಪ ಹುಳಿ ಬೆರದ್ರಿಂದ ಎಲ್ಲಾ ಅಸಹ್ಯವಾಗಿದೆ ಇವರು ಏನ್ ಮಾಡ್ತಾರಂದ್ರೆ ಇದೇ ಒಂದು ಕೆಲಸವನ್ನ ಏನ್ ಮಾಡ್ತಾರೆ ಇಲ್ಲಿ ಮಾಡ್ತಾ ಇದ್ರೆ ಹಾಗೆ ನೋಡ್ಬೇಕಾರೆ ಇದ್ರ ಒಂದು ಕಾಲಾವಧಿನ ತಗೊಂಡಾಗ ಸಾವಿರದ ಇನ್ನೂರ ಅರವತ್ತು ದಿನಗಳು ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಕೂಡ ಏನಾಯ್ತು ಇದೇ ರೀತಿಯಾದಂತಹ ಒಂದು ಕೆಲಸ ನಡೀತಾ ಇತ್ತು ಎಲ್ಲ ಜನರ ಮಧ್ಯೆ ಮಧ್ಯದಲ್ಲಿ ಹಾಗಾಗಿ ನಮ್ ಗೊತ್ತು ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಕೂಡ ಯಾರು ಒಂದು ವ್ಯಕ್ತಿ ಜೀವಂತವಾಗಿರಲ್ಲ ಆಗಿರ್ಬೇಕಾದ್ರೆ ಈ ಒಂದು ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಹೇಗಪ್ಪ ಈ ಒಂದು ಆಂಟಿಗ್ರ ಸಿಸ್ಟಮ್ ನಡೀತಾ ಇತ್ತು ಅಂದ್ರೆ ಇದು ಒಂದು ಸಿಸ್ಟಮ್ ಆಗಿತ್ತು ಒಂದು ಏನಾಗ್ತಿತ್ತು ಒಂದು ಸಂಸ್ಥೆ ರೀತಿಯಲ್ಲಿ ಕಾರ್ಯ ಒಂದು ಅಹ್ ಒಂದು ಒಂದು ವ್ಯಕ್ತಿಯಿಂದ ಇದ್ ಮಾಡುವಂತ ವಿಷಯ ಯಾಕಂದ್ರೆ ಅಷ್ಟು ದಿನ ಯಾರು ಜೀವಂತವಾಗಿ ಇರಲ್ಲ ಬದಲಾಗಿ ಈ ಪೋಪಿಸಿ ಸಿಸ್ಟಮೇ ಹೀಗೆ ನಾನೊಂದು ಅಹ್ ಸಾಧಾರಣ ವ್ಯಕ್ತಿ ಆಗಿರ್ತೀನಿ ಒಂದು ಸಭೆಯ ಒಂದು ಬಿಷಪ್ ಆಗ್ತೀನಿ ಅಂತ ಇಟ್ಕೊಳ್ಳಿ ಅಲ್ಲಿಂದ ನಾನು ಪೋಪ್ ಆಗ್ತೀನಿ ಅಂದ್ರೆ ಹಿಂದೆ ಈ ಆ ಪೋಪ್ ಏನ್ ಮಾಡಿದ್ರು ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅದೇ ಉದ್ದೇಶಕ್ಕೆ ನಾನು ಅಲ್ಲಿ ಇರ್ತೀನಿ ಅದನ್ನ ನಾನು ಇನ್ನೂ ಹೆಚ್ಚಾಗಿ ಕೆಟ್ಟದಾಗ್ ಮಾಡ್ತೀನಿ ಹೊರ್ತು ಒಳ್ಳೆ ರೀತಿಯಲ್ಲಿ ಮಾಡಕ್ಕೆ ಯಾಕಂದ್ರೆ ಆ ಸಿಸ್ಟಮ್ ಹಂಗೆ ಆಗ್ಬಿಟ್ಟಿರುತ್ತೆ ಅದ್ ಮಾತ್ರವಲ್ಲ ಕೆಲವೊಂದು ವಿಷಯವನ್ನ ಮಾತಾಡ್ತಾರೆ ಬ್ರದರ್ ಮಾತಾಡ್ಬೇಕಾರೆ ಇವ್ರೇನ್ ಮಾಡಿದ್ರು ಅಂದ್ರೆ ಜನರ ಮನಸ್ಸನ್ನ ಚೇಂಜ್ ಮಾಡೋದಕ್ಕೆ ಅವರ ಭಾಷೆಗಳಿಗೆ ತಕ್ಕಾಗಿ ಅವ್ರು ಮಾತಾಡ್ತಿದ್ರು ನೋಡಿ ಲ್ಯಾಟಿನ್ ಭಾಷೆನ ತಂದ್ರು ಲ್ಯಾಟಿನ್ ಭಾಷೆಯಲ್ಲೇ ಬೈಬಲ್ ಇತ್ತು ಬದಲಾಗಿ ಆಗಿರುವಂತ ಗ್ರೀಕ್ ಹಿಬ್ರ ಬಗ್ಗೆ ಯಾರು ಓದಕ್ಕಾಗ್ತಾ ಇರ್ಲಿಲ್ಲ ಅದನ್ನ ಅವರವರ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡುವಂತ ಕೆಲಸನ ಕೈ ಆಗ್ತಾ ಇರ್ಲಿಲ್ಲ ಈ ಆಡಳಿತ ಭಾಷೆ ಇರೋದ್ರಿಂದ ಆಡಳಿತ ಭಾಷೆ ದೊರೆಗೆ ಜೊತೆಗೆ ಧರ್ಮವನ್ನು ಕೂಡ ಅವರಿಗೆ ಕೊಡಕ್ಕೆ ಅನುಕೂಲವಾಗ್ತಿತ್ತು ಆಗಿರೋದ್ರಿಂದ ಅವ್ರ ಹತ್ರ ತುಂಬಾ ಸುಲಭವಾಗಿ ನ್ಯಾಯ ವಿನಯವಾಗಿ ಮಾತಾಡಿ ಜನರ ಮನಸ್ಸನ್ನ ಮನವೊಲಿಸಿ ಪೋಪ್ ಗೌರ್ಮೆಂಟ್ ಒಳ್ಳೆ ಗೌರ್ಮೆಂಟ್ ಪೋಪ್ ಆಡಳಿತ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರು ನಮ್ಮ ಮನಸ್ಸಿನ ಆಸೆಗಳನ್ನ ಪೂರ ನಮ್ಮ ಕಷ್ಟಗಳನ್ನ ಕೂಡ ನಾವು ನೋಡ್ತಾರೆ ದೇವರ ವಿಷಯಗಳು ಕೂಡ ಅವ್ರಗೋಸ್ಕರ ಮಾತಾಡ್ತಾರೆ ನಮ್ಮನ್ನ ನಾಲ್ವಿಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ಕೊಂಡ್ರು ತುಂಬಾ ನ್ಯಾಯ ವಿನಯವಾಗಿ ಅವ್ರನ್ನ ಮನಸ್ಸನ್ನ ಗೆದ್ದು ಆ ರೀತಿಯಾಗಿ ನಡ್ಕೊಂಡ್ರು ಅಂತ ವಿಷಯನ ನೋಡ್ತಾರೆ ಅದನ್ನೇ ನಾವು ಕಂಟಿನ್ಯೂ ಆಗಿ ಮಾಡ್ಬೇಕಾದ್ರೆ ಪಾಯಿಂಟ್ ಕಂಟಿನ್ಯೂ ಮಾಡಿ ನಿರಂತರವಾದ ಸಮರ್ಪಣೆಯು ತೆಗೆದು ಹಾಕಿದ ಸಮಯದ ನಂತರದಲ್ಲಿ ನಿರ್ಜನತೆಯ ಅಸಹ್ಯಕರ ವಸ್ತು ಪ್ರತಿಷ್ಠಿತವಾಗುವವರೆಗೆ ಕ್ರಿಸ್ತ ಶಕ್ ಐನೂರ ಮೂವತ್ತೊಂಬತ್ತು ಒಂದು ಸಾವಿರದ ಇನ್ನೂರ ತೊಂಬತ್ತು ವರ್ಷಗಳಾಗುತ್ತವೆ ಈಗ ಅನೇಕರು ಶುದ್ಧಗೊಳ್ಳುವರು ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳುವರು ಹೌದು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು ಹೌದು ಬೆಂಕಿಯಿಂದಲೋ ಎಂಬಂತೆ ಶೋಧಿಸಲ್ಪಡುವರು ಆದರೆ ದುಷ್ಟರು ದುಷ್ಟರಾಗಿಯೇ ನಡೆಯುವರು ಅವರಲ್ಲಿ ಯಾರಿಗೂ ವಿವೇಕವಿರದು ಜ್ಞಾನಿಗಳಿಗೆ ವಿವೇಕವಿರುವುದು ಹೋ ಒಂದು ಸಾವಿರದ ಮುನ್ನೂರ ಮೂವತ್ತೈದು ದಿನಗಳ ಮಟ್ಟಿಗೆ ಕೊನೆಯ ಕೊನೆಯ ಮಟ್ಟಿಗೆ ನಿಷ್ಠಾವಂತಿಕೆಯಿಂದ ತಾಳಿರುವವನು ಧನ್ಯನು ಮತ್ತು ನೀನು ಹೋಗಿ ನಿನ್ನ ಮಾರ್ಗದಲ್ಲಿ ಅಂತ್ಯದವರೆಗೂ ಇರು ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗದ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ನಿಲ್ಲುವಿ ಎಂದು ಹೇಳಿದನು ವಚನ ಹನ್ನೆರಡು ಹದ್ಮೂರು ಅಲ್ವರೇನಾಗುತ್ತೆ ಈ ಸಾವಿರದ ಇನ್ನೂರ ಅರವತ್ತು ದಿನಗಳ ನಂತರ ಒಂದು ಮುಖ್ಯವಾದ ಕೆಲಸ ನಡೀಬೇಕು ಏನಪ್ಪಾ ಅಂದ್ರೆ ಆಂಟಿಕ್ರೇ ಸಿಸ್ಟಮ್ ನ ದೇವ್ರ ಕೊನೆಗಳಿಸಿದ್ರು ಅನೇಕ ಆಗುವಂತ ಕೆಲಸ ಕೂಡ ಅನೇಕರು ಏನಾಗ್ತಾರೆ ಶುದ್ಧ್ರ ಆಗ್ತಾರೆ ಯಾವ ರೀತಿ ಶುದ್ಧ್ರ ಆಗ್ತಾರೆ ನಮ್ಗೆ ಗೊತ್ತಿದೆ ದೇವರು ವಾಕ್ಯ ನಿಮ್ಮ ಸತ್ ನೀನ ಆ ಸತ್ಯದಿಂದ ಅವರನ್ನ ಪರಿಶುದ್ಧಗೊಳಿಸಿ ನಿನ್ನ ವಾಕ್ಯವೇ ಸತ್ಯ ಅಂತ ಹೇಳ್ತೀವಲ್ವಾ ನಮ್ಮ ಶುದ್ಧೀಕರಣ ಮಾಡುವಂತಹ ಒಂದು ಕೆಲಸ ಯಾವ್ದ್ರಲ್ಲಿ ಇದೆ ಅಂದ್ರೆ ದೇವರ ವಾಕ್ಯದಲ್ಲಿ ಸತ್ಯದಲ್ಲಿ ಇದೆ ಅದೇ ವಾಕ್ಯ ಸುಳ್ಳಾಯ್ತು ಅಂದ್ರೆ ನಮ್ಮನೇ ಶುದ್ಧೀಕರಣ ಮಾಡ್ಲಕ್ಕಾಗುತ್ತೆ ಹಾಗಾಗಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಈಚೆಗೆ ನಿಜವಾದ ಸತ್ಯಗಳಿಗೆ ಸಂಬಂಧಪಟ್ಟಂತಹ ವಿಷಯ ಹೊರಗೆ ಬಂದಿದ್ರಿಂದ ಅನೇಕರು ದೇವರ ವಾಕ್ಯಗಳನ್ನ ಓದಿ ತಮ್ಮನ್ನು ಶುದ್ಧೀಕರಣ ಮಾಡುವಂತ ಕೆಲಸಕ್ಕೆ ಗಮನ ಕೊಟ್ಟರು ಅಂದ್ರೆ ದೇವರು ಇಷ್ಟ ಶುದ್ಧೀಕರಣ ಮನುಷ್ಯ ಮಾತ್ರದ ಬೋಧನೆಗಳಿಂದ ಉಂಟಾದ ಶುದ್ಧೀಕರಣ ಅಲ್ಲ ಪೋಪ ಸಿಸ್ಟಮ್ ಏನ್ ಹೇಳ್ತಾ ಇತ್ತು ಇಲ್ಲಿವರೆಗೂ ನಾವು ಶುದ್ಧೀಕರಣ ಅಂತ ತಿಳ್ಕೊಂಡಿದ್ವಲ್ವಾ ಯಾವ ರೀತಿ ಇತ್ತು ಪೋಪ ಸಿಸ್ಟಮ್ ಜಪಮಾಲ ಇಟ್ಕೊಂಡು ಸಾವರ ಪ್ರಾರ್ಥನೆ ಮಾಡ್ರಿ ಸ್ತೋತ್ರ 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 ಅಂತ ಇರ್ರಿ ಮೇ ಈ ಮೇನಬತ್ತಿನ ಅಂಚಬಿಡಿ ಇಲ್ಲ ಬೇರೆ ಏನಾದ್ರು ಮಾಡ್ರಿ ಈ ಪೂಜೆ ಬಲಿ ಮಾಡ್ರಿ ಅದ್ ಮಾಡ್ರಿ ಇದ್ ಮಾಡ್ರಿ ಇದು ಮನುಷ್ಯನಿಂದ ಉಂಟಾದಂತ ಆಚರಣೆ ಮನುಷ್ಯ ಮಾತ್ರದವರಿಂದ ಉಂಟಾದಂತ ಬೋಧರೆ ಅಲ್ಲಿವರೆಗೂ ಇದೇ ನಡೀತಾ ಇತ್ತು ಆದ್ರೆ ದೇವರ ದೃಷ್ಟಿಲಿ ಶುದ್ಧೀಕರಣ ಅಲ್ಲ ಇವತ್ ನಾವೇನೋ ಅಹ್ ನಮ್ ನಮ್ಮ ಹೊರಗಿನ ಅಂಗಗಳನ್ನ ಶುದ್ಧ ಮಾಡ್ಕೊಂಡು ಒಂದು ಪ್ರಾರ್ಥನೆ ಕೂತ್ಕೊಳ್ಳೋದು ಇಲ್ಲ ನಾವು ಮೂರು ಸರಿ ಪ್ರಾರ್ಥನೆ ಮಾಡೋದು ಇಲ್ಲ ವಾಕ್ಯಗಳನ್ನ ಟೈಮ್ ಟೈಮ್ ಸರಿಯಾಗಿ ಓದೋದು ಇಲ್ಲ ಮನೆ ಎಲ್ಲವನ್ನ ಶುದ್ಧವಾಗಿ ಇಟ್ಕೊಳ್ಳೋದು ಇದೆಲ್ಲ ನೋಡುವಂತ ಶುದ್ಧೀಕರಣ ಇದು ಶುದ್ಧೀಕರಣ ಬೇಕಾ ಅದು ಪ್ರಾಕೃತ ಮನುಷ್ಯನ ಹೊರ ನಿಜ ಶುದ್ಧೀಕರಣ ನಿಜವಾದ ಅಂದ್ರೆ ಅಂತರ್ಯದಲ್ಲಿ ಇರುವಂತ ಶುದ್ಧೀಕರಣ ದೇವರ ವಾಕ್ಯದ ಮೇರೆಗೆ ತನ್ನನ್ನು ಕಾಪಾಡಿಕೊಳ್ಳುವಂತ ಒಂದು ಕೆಲಸ ಇದೆಯಲ್ಲ ಅದು ಶುದ್ಧೀಕರಣ ಆ ಶುದ್ಧೀಕರಣ ನಡೆಯೋದಕ್ಕೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಸಾಧ್ಯತೆನೆ ಇರ್ಲಿಲ್ಲ ಅಂದ್ರೆ ಕಂಪ್ಲೀಟ್ ಇಲ್ಲ ಅಂತಲ್ಲ ದೇವ್ರ ಮಕ್ಳು ಅಲ್ಲಿ ಇದ್ರು ಕೂಡ ಆದ್ರೆ ಇಷ್ಟು ಬೆಳಕು ತಮ್ಮನ್ನ ದೇವ್ರ ಕಡೆಗೆ ಕರ್ಕೊಂಡು ಹೋಗುವಂತ ಬೆಳಕು ಇಲ್ಲ ಕಾರಣ ಸತ್ಯ ಇರಲಿಲ್ಲ ಸೊ ಮಾಡಿಲ್ ಉತ್ರ ಏನ್ ಮಾಡ್ತಾರೆ ಸತ್ಯವನ್ನು ಹೊರಗೆ ತರ್ತಾರೆ ಯಾವಾಗ ನೆಪ ಬಣಪಟ್ಟೆ ಪೋಪ್ನ ಅರೆಸ್ಟ್ ಮಾಡ್ತಾರೋ ಅವಾಗ ಏನ್ ಮಾಡ್ತಾರೆ ಜನರಿಗೆ ಪೋಪನ ಮೇಲೆ ಇದ್ದಂತ ಭರವಸೆ ಆತನ ಬೋಧನೆಗಳಿರುವಂತ ವಿಷಯಗಳಿಗೆ ಕಿವಿ ಕೊಡೋದು ಕಡಿಮೆ ಆಗುತ್ತೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಇದೂ ಇಲ್ಲಿವರೆಗೂ ಪೋಪ್ ಹೇಳಿದ್ದು ಸತ್ಯವಾಗಿರಕ್ಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ ಪೋಪ್ಗೆ ಅಧಿಕಾರ ಇಲ್ಲ ಪೋಪ್ನ ಒಂದು ಮನುಷ್ಯ ಒಂದು ರಾಜ ಆಡನೇ ಮನುಷ್ಯ ಅವನ ಅವನ ಸೆರೆಮ್ ಹಿಡಿದ್ರ ಅಂದ್ರೆ ನಮ್ಮನ್ನ ಹೆಂಗ್ ಕಾಪಾಡ್ತಾರ ಅವರು ನಮ್ಮ ಪ್ರತಿನಿಧಿ ಹೆಂಗಿರ್ತಾರೆ ಅನ್ನೋ ವಿಷಯ ಬಂದ್ಬಿಡುತ್ತೆ ಅವ್ರಿಗೆ ಹಾಗಾಗಿ ಇನ್ನು ಕೆಲವರು ಏನ್ ಮಾಡ್ತಾರೆ ಹೊರಗಡೆ ಒಳಗಡೆಯಿಂದ ಸತ್ಯವನ್ನು ಹುಡುಕ್ಬೇಕಂತ ಆ ಒಂದು ತುಂಬಾ ಆಸಕ್ತಿ ಇದ್ರು ಕೂಡ ಪೋಪನ ಒಂದು ನಿಷಿದ್ಧ ಮತ್ತೆ ಅವರ ಒಂದು ಕ್ರೂರವಾಗಿ ನಡ್ಕೊಳ್ಳುವಂತ ಒಂದು ಹಿಂಸಾಚಾರಗೋಸ್ಕರ ಏನ್ ಮಾಡ್ತಿದ್ರು ಬೇಡಪ್ಪ ಅನ್ನೋ ಭಯದಲ್ಲಿ ಇದ್ದಿದ್ರು ಇದೆಲ್ಲದಿಂದ ಏನಾಗುತ್ತೆ ಅಂದ್ರೆ ಜನರಿಗೆ ಬಿಡುಗಡೆ ಆಗುತ್ತೆ ಅದರಿಂದ ಈ ಒಂದು ಆ ಸಮಯವನ್ನ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಇನ್ನೊಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಮಾತಾಡ್ತಾರೆ ನೋಡ್ರಿ ಈಗ ಜ್ಞಾನಿಗಳು ಏನಾಗ್ತಾರೆ ಜ್ಞಾನಿಗಳಿಗೆ ಜ್ಞಾನ ಬರುತ್ತೆ ಅಂದ್ರೆ ಪಾಪ ಮಾಡ್ತಾರೆ ಶುದ್ಧ ಮಾಡೋರು ಏನ್ ಮಾಡ್ತಾರೆ ಶುದ್ಧಿಸಲ್ಪಡ್ತಾರೆ ಅದು ಯಾವ ರೀತಿ ಅಂದ್ರೆ ಬೆಂಕಿಯಿಂದಲೋ ಎಂಬಂತೆ ಶೋಧಿಸಲ್ಪಡುವ ಬೆಂಕಿಯಿಂದಲೋ ಅಂದ್ರೆ ಯಾವ ರೀತಿ ಅಂದ್ರೆ ತುಂಬಾ ಕಷ್ಟಗಳ ಮಧ್ಯದಲ್ಲಿ ಏನಾಗ್ತಾರೆ ದೇವರ ಸತ್ಯವನ್ನ ಹುಡುಕುವಂತ ಕೆಲಸವನ್ನ ಅಲ್ಲಿ ಮಾಡ್ತಾರಂತ ನಾವು ನೋಡ್ತೀವಿ ಅಲ್ವಾ ಆದ್ರೆ ಇಲ್ಲೋ ಇನ್ನೊಂದು ಡೇಟ್ ನ ಕೂಡ ಏನ್ ಮಾಡ್ತಾರೆ ಮೆನ್ಶನ್ ಮಾಡ್ತಾರೆ ಸಾವಿರದ ಮುನ್ನೂರ ಮೂವತ್ತೈದು ದಿನಗಳ ಕೊನೆ ಮಟ್ಟಿಗೆ ನಿಷ್ಠಾವಂತಿಕೆಯಿಂದ ತಾಲಿರುವನು ಧನ್ಯ ಹ್ಮ್ ಅಂತ ಈ ಡೇಟ್ ನ ಕೂಡ ಏನ್ ಮಾಡ್ತಾರೆ ಇನ್ನೊಂದ್ ಡೇಟ್ ನ ಮೆನ್ಷನ್ ಮಾಡಿ ಹಾಗಾಗಿ ನೀನ್ ಹೋಗಿ ನಿದ್ದೆ ಮಾಡೋ ನಿನ್ ಟೈಮ್ ಬರುತ್ತೆ ದಾನಿ ಅಲ್ಲಿ ಅವಾಗ ನೀನ್ ಏನ್ ಬಾ ಎದ್ ಬಾ ಅಂದ್ರೆ ಅಹ್ ನಂಬಿಕಸ್ತ ವೀರರ ಪುನರ್ತನ ಟೈಮ್ ಸಮಯ ಇದೆಯಲ್ಲ ಬೆಸ್ಟ್ ರಿಸರ್ಕ್ಷನ್ ಬರುತ್ತೆ ಮತ್ತು ಸಭೆ ಪುನರ್ತನ ಆಗ್ಬೇಕು ಅನಂತರ ಆದ್ಮೇಲೆ ನಿಮಗೆ ಇಸ್ರೇಲ್ ರಕ್ಷಣೆ ಆಗುವಂತ ಸಮಯದಲ್ಲಿ ನಿಮ್ಗೆ ಪುನರ್ತನ ಆಗುತ್ತೆ ಅದ್ರಲ್ಲಿ ನೀನು ಕೂಡ ಎದ್ ಬರ್ತೀಯಾ ನೀನು ಲೋಕದಲ್ಲಿ ಒಬ್ಬ ಪ್ರಭುವಾಗಿರ್ತೀಯಾ ಆ ಸಮಯ ನಿನಗೂ ಬರುತ್ತೆ ಅನ್ನೋಂತ ವಿಶ್ವನ ಏನ್ ಮಾಡ್ತಾರೆ ಇಲ್ಲಿ ಹೇಳಿ ಕಳಿಸುವಂತ ವಿಶ್ವವನ್ನ ಇಲ್ಲಿ ನೋಡ್ತೀವಿ ಇಲ್ಲಿಂದ ಏನಾಯ್ತು ಅಂದ್ರೆ ಈ ವಿಷಯ ನಮ್ಮ ಮಾತಾಡ್ತಾರೆ ಸೊ ನೆಕ್ಸ್ಟ್ ಏನಾಗುತ್ತೆ ಈ ಒಂದು ದೇವರ ಮಕ್ಕಳು ನಾವು ಗಮನಿಸಬೇಕಂತ ವಿಷಯ ಏನಪ್ಪಾ ಅಂದ್ರೆ ಈ ಪೋಪೋಸ್ ಸಿಸ್ಟಮ್ ಇಲ್ಲಿ ಮುಗಿತು ಮುಗಿತಾದ್ರೂ ಕೂಡ ಸಾವಿರದ ಇನ್ನೂರ ಅರವತ್ತರಿಂದ ಮತ್ತೆ ಸಾವಿರದ ಇನ್ನೂರ ತೊಂಬತ್ತು ಮತ್ತೆ ಸಾವಿರದ ಮುನ್ನೂರ ಮೂವತ್ತೈದು ಈ ಪ್ರವಾದನ ದಿನಗಳಲ್ಲಿರುವಂತಹ ಡಿಫ್ರೆನ್ಸಿಯೇಷನ್ ಏನು ಈ ಸಮಯಗಳಲ್ಲಿ ನಡೆದಂತ ಘಟನಾವಳಿಗಳೇನು ಅನ್ನೋ ವಿಷಯವನ್ನ ನಾವು ಸ್ವಲ್ಪ ಸ್ಟಡಿ ಮಾಡ್ಬೇಕಾಗಿದೆ ಸೊ ಅದನ್ನ ನಾವು ಮುಂದುವರೆದು ಓದೋಣ ನೆಕ್ಸ್ಟ್ ಪೇಜ್ ಅಲ್ಲಿ ಓದಿ ಯಾರಾದ್ರೂ ಓದ್ತಾರ ಬೇರೆ ಓದ್ತೀರಾ ಬೇರೆ ಯಾರಾದ್ರೂ ಓದ್ತೀರಾ

ಈ ಸಾವಿರದ ಇನ್ನೂರ ತೊಂಬತ್ತು ಮತ್ತು ಸಾವಿರದ ಮುನ್ನೂರ ಮೂವತ್ತೈದು ಪ್ರವಾದಿಯ ದಿನಗಳು ಅಕ್ಷರಶಂ ಪಾಪೆಲ್ ಅಧಿಕಾರವನ್ನು ನಾಶಗೊಳಿಸುವ ಅಂದರೆ ಹಾಳು ಮಾಡುವ ಅಸಹ್ಯವನ್ನು ಸ್ಥಾಪಿಸಿದ ಸಹ ಸಮಯದಿಂದಲೂ ಪ್ರಾರಂಭಿಕ ಹಂತವನ್ನು ಹೊಂದಿವೆ ಎಂದು ಜಾಗರೂಕ ವಿದ್ಯಾರ್ಥಿ ಗಮನಿಸುತ್ತಾನೆ ಕ್ರಿಸ್ತಶಕ ಮುನ್ನೂರ ಮೂವತ್ತೊಂಬತ್ ಐನೂರ ಮೂವತ್ತೊಂಬತ್ತರ ಭಿನ್ನ ವಿಭಿನ್ನ ಸಮಯದಲ್ಲಿ ಸಂಭವಿಸುವ ಎರಡು ಘಟನೆಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಲಾಗಿದೆ ನಿತ್ಯವಾದ ಹೆಚ್ಚು ಸರಿಯಾಗಿ ಹೇಳಬೇಕೆಂದರೆ ನಿರಂತರ ಬಲಿ ಹೋಮವನ್ನು ನೀಗಿಸಿ ಹಾಳು ಮಾಡುವ ಹಸೆ ವಸ್ತುವನ್ನೇ ಸ್ಥಾಪಿಸುವುದು ಆ ಎರಡು ಕಾಲವು ನಿಜ ಎಂಬುದನ್ನು ನಾವು ಯಾವಾಗಲೂ ಲೆಕ್ಕ ಹಾಕಬೇಕು ಪುಸ್ತಕ ಐನೂರ ಮೂವತ್ತೊಂಬತ್ತರಲ್ಲಿ ನಿತ್ಯ ಹೋಮವನ್ನು ತೆಗೆದು ಬಿಟ್ಟದ್ದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತೋರಿಸುತ್ತೇವೆ ಮತ್ತು ಇದು ಅಸಹ್ಯ ಎಂದು ಹೆಸರಿಸಲು ಕಾರಣವಾದ ಪ್ರಮುಖ ವಸ್ತುವಾಗಿದೆ ಆದ್ದರಿಂದ ಈ ಎರಡೂ ಘಟನೆಗಳಲ್ಲಿ ಕೊನೆಯ ಕೊನೆಯಾದದರಿಂದ ಅಸಹ್ಯ ಸ್ಥಾಪನೆ ಎಣಿಕೆ ಮಾಡಬೇಕು ಇಲ್ಲಿ ನಾವು ನೋಡುವಂತ ಒಂದು ವಿಷಯ ನೋಡಿ ಒಂದು ಅಧಿಕಾರ ಏನಿತ್ತು ಈ ಹಾಲು ಮಾಡುವ ಅಸಹ್ಯ ಸತ್ಯವೇ ನಮ್ಗೆ ಮೇ ಬಿ ಟ್ರಾನ್ಸ್ಲೇಷನ್ ಅಲ್ಲಿ ಕೆಲವೊಂದು ವಿಷಯಗಳು ಇದ್ರು ಅದನ್ನ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಬೇಕು ನಾವು ಸುಮ್ ಸುಮಾರು ಸಮಯ ಏನ್ ಮಾಡ್ತೀವಿ ಹಾಲು ಮಾಡುವಂತ ಅಸಹ್ಯ ವಸ್ತು ಹಾಲು ಮಾಡುವಂತ ಅಸಹ್ಯ ವಸ್ತು ಹಿಂಗೇ ಹೋಗ್ತೀವಿ ಅಂದ್ರೆ ಏನಪ್ಪಾ ಅಂದ್ರೆ ಅದರ ನಿಜವಾದ ಅರ್ಥವನ್ನು ಅರ್ಥ ಮಾಡ್ಕೋ ಅಂದ್ರೆ ದೇವರ ವಿಷಯಗಳನ್ನ ಏನ್ ಮಾಡ್ತೋ ಅದು ಪೂರ್ಣವಾಗಿ ಹಾಲು ಮಾಡ್ತೋ ದೇವರಿಗೆ ಇಡ್ಸಿರುವ ಅಸಹ್ಯ ಕಾರ್ಯಗಳನ್ನ ಅಲ್ಲಿ ಸ್ಥಾಪನೆ ಮಾಡ್ತೋ ಅನ್ನೋಂತ ವಿಷಯ ನಮ್ಗೆ ಇಡಬೇಕು ಇಡ್ಬೇಕು ಏನಾಗುತ್ತೆ ಇದ್ರ ಒಂದು ವಿಷಯ ನಮ್ಗೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ನಾವೇನು ಅಂದ್ರೆ ಸುಮ್ಮನೆ ಓದ್ತಾ ಇರ್ತೀವಿ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂದ್ರೆ ಪೋಪಸಿ ಅಂತ ಗೊತ್ತಾಗ್ಬಿಡ್ತೀವಿ ಅಂದ್ರೆ ಒಂದು ನಿಜ ಅರ್ಥಗಳನ್ನ ಅರ್ಥ ಮಾಡ್ತೀವಿ ದೇವರ ಸತ್ಯಗಳನ್ನ ನಾಶ ಮಾಡಿ ದೇವರಿಗೆ ಸಂಬಂಧಪಟ್ಟಂತ ಪವಿ ಪವಿತ್ರತೆಯನ್ನ ಆ ಕೆಡಿಸಿ ಅಲ್ಲಿ ದೇವರಿಗೆ ಇಡಿಸದೇ ಇರುವಂತಹ ಅಸಹ್ಯವಾದಂತ ವಿಷಯಗಳನ್ನ ಸ್ಥಾಪನೆ ಮಾಡ್ತೀವಿ ಇದೆರಡು ವಿಷಯಗಳು ಕೂಡ ತುಂಬಾ ಮುಖ್ಯವಾಗಿದೆ ಆದ್ರಿಂದ ಇದೆಲ್ಲ ನಡೆದಂತ ವಿಷಯ ಏನಪ್ಪಾ ಅಂದ್ರೆ ಯಾವಾಗ ಆಂಟಿಕ ಸಿಸ್ಟಮ್ ಅದರ ಅಧಿಕಾರಕ್ಕೆ ಬಂತು ಅಂದ್ರೆ ಧಾರ್ಮಿಕ ಮತ್ತು ರಾಜಕೀಯ ಎರಡನ್ನೂ ತನ್ನ ಅಧಿಕಾರದಲ್ಲಿ ತಗೊಳ್ತೋ ಅದು ಕ್ರಿಸ್ತ ಶಕ ಐನೂರ ಮೂವತ್ತೊಂಬತ್ತು ಅನ್ನೋಂಥ ವಿಷಯವನ್ನ ನಾವು ಅರ್ಥ ಮಾಡ್ಕೊಬಹುದು ಹಾಗಾಗಿ ಸಾವಿರದ ಆ ಐನೂರ ಮೂವತ್ತೊಂಬತ್ತರಿಂದ ಸಾವಿರದ ಇನ್ನೂರ ಅರವತ್ತು ವರ್ಷದಲ್ಲೂ ನಮ್ಗೆ ಗೊತ್ತಾಯ್ತು ಅಲ್ಲಿ ಏನಾಯ್ತು ಅಂದ್ರೆ ಈ ಒಂದು ನಿತ್ಯ ಹೋಮ ಅಂದ್ರೆ ಏನಾಯ್ತು ಇಲ್ಲಿವರೆಗೂ ಜನ ಏನ್ ತಿಳ್ಕೊಂಡಿದ್ರು ಪೋಪ್ ಏನ್ ಹೇಳ್ತಾರ ಅದೇ ನಿಜ ಅಂತ ತಿಳ್ಕೊಂಡ್ರಲ್ಲ ಅದು ನಾಶಕ್ಕೆ ಬಂತು ಅದನ್ನ ಸಿದ್ಧಿಗೆ ತರಕ್ಕೆ ಆಗ್ತಿರ್ಲಿಲ್ಲ ಪೋಪ್ ಏನ್ ಮಾಡಕ್ ಆಗ್ತಿಲ್ಲ ನೋಡಿ ಈ ಪೂಜೆ ಬಳಿನ ಮಾಡ್ರಿ ಈ ಮಾಸ್ನ ಮಾಡ್ರಿ ಈ ರೀತಿ ರೊಟ್ಟಿನ ಮುರಿದು ತಿನ್ನೋದ್ರಿಂದ ನಿಮ್ಮ ಪಾಪ ಪರಿಭಾರ ಆಗುತ್ತೆ ಅನ್ನೋದು ವಿಷಯ ಅಲ್ಲಿಗೆ ಮುಟ್ಟುಗೋಳ ಅಲ್ಲಿಗೆ ಎಂಡ್ ಆಯ್ತು ಯಾರು ಕೂಡ ಅದನ್ನ ಬಿಲಿವಾಡ ಕಡೆಗೆ ಹೋಗ್ತಿರ್ಲಿಲ್ಲ ಹಂಗಾದ್ರೆ ಏನಾಯ್ತು ಈಗ ಈಗ ಸತ್ಯ ಮರುಸ್ಥಾಪನೆ ಆಗ್ಬೇಕು ಅಲ್ವಾ ಯಾವುದನ್ನ ಹಾಳು ಮಾಡಿದ್ನೋ ಅದು ಮತ್ತೆ ಹಂತಕ್ಕೆ ಬರ್ಬೇಕು ಯಾವುದು ದೇವರಿಗೆ ಅಸಹ್ಯವಾಗಿತ್ತೋ ಅದು ಕಂಪ್ಲೀಟ್ ಆಗಿ ಇಲ್ಲದೆ ಹೋಗ್ಬೇಕು ಇದೆಲ್ಲ ಕೆಲಸ ಏನಾಗ್ಬೇಕು ಅಂದ್ರೆ ಕಂಟಿನ್ಯೂ ಆಗಿ ನಡಿಬೇಕು ಅದರಿಂದ ಇಲ್ಲಿ ಸಾವಿರದ ಇನ್ನೂರ ಅರವತ್ತು ಅಂತ ಹೇಳಿ ಮತ್ತೆ ಸಾವಿರದ ಇನ್ನೂರ ತೊಂಬತ್ತು ಮತ್ತೆ ಸಾವಿರದ ಮುನ್ನೂರ ಮೂವತ್ತೈದು ದಿನಗಳನ್ನ ಮಾತಾಡ್ತಾ ಇದ್ದಾರೆ ಏನಿರ್ಬೋದು ಈ ವಿಷಯಗಳು ಅಲ್ವಾ ಈಗ ನಮ್ಗೆ ಏನಾಗ್ತಂದ್ರೆ ಇದೊಂದು ಒಂದ್ ಕಡೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ ಮುಕ್ತಾಯ್ತದೆ ಆದ್ರೆ ಇಲ್ಲಿ ಮೂವತ್ತು ವರ್ಷ ಹಾಕಿ ಸಾವಿರದ ಏನೂ ತೊಂಬತ್ತು ಮತ್ತೆ ನಲವತ್ತೈದು ವರ್ಷ ಹಾಕಿ ಸಾವಿರದ ಮುನ್ನೂರ್ ಮೂವತ್ತೈದು ಅಂತ ಬರ್ತಾ ಇದೆಯಲ್ಲ ಏನಿರ್ಬೋದು ಈ ಸಮಯ ಈ ಸಮಯದಲ್ಲಿ ನಾವು ಯಾಕೆ ನಿರ್ದಿಷ್ಟವಾಗಿ ಮೆನ್ಶನ್ ಮಾಡ್ತಾ ಇದ್ರೆ ಅದ ಮಾತ್ರವಲ್ಲ ಸಾವಿರದ ಇನ್ನೂರ ಅರ್ವತ್ ಅಂತ ಮೆನ್ ಆದ್ಮೇಲೆ ಡೈರೆಕ್ಟ್ ಆಗಿ ಸಾವಿರದ ಮುನ್ನೂರ ಮೂವತ್ತೈದ್ ಅಂತ ಬರ್ಬೋದಾಯ್ತಲ್ಲ ಇಲ್ಲ ಡೈರೆಕ್ಟ್ ಆಗಿ ಸಾವಿರದ ಮುನ್ನೂರ ಮೂವತ್ತೈದ್ಗೆ ಹೋಗಬಹುದಾಯ್ತಾ ನಾವು ಯಾಕೆ ಸಾವಿರದ ಇನ್ನೂರ ಅರವತ್ತು ಯಾಕೆ ಸಾವಿರದ ಇನ್ನೂರ ತೊಂಬತ್ತು ಯಾಕೆ ಸಾವಿರದ ಮುನ್ನೂರ ಮೂವತ್ತೈದು ಇದನ್ನೆಲ್ಲ ಯಾಕೆ ಧಾನಿ ಅಲ್ಲಿ ಹೇಳಿದರೆ ಅನ್ನೋ ವಿಷಯವನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಅದ್ರ ಏನ್ ಮಾಡಿ ಕಂಟಿನ್ಯೂ ಮಾಡ ಮುಂದುವರ್ಸ್ಕೊಂಡು ಹೋದ ಮುಂದೆ ಈ ಎರಡೂ ಕ್ರಮಗಳು ದಾನಿಯಲಿನ ಪ್ರಶ್ನೆಗೆ ನೀಡಿದ ಉತ್ತರದಲ್ಲಿ ನೀಡಲಾಗಿದೆ ಎಂಬುದನ್ನು ಗಮನಿಸಿರಿ ಅದರಲ್ಲಿ ಪೋಪನ್ ಅಧಿಕಾರವನ್ನು ಹತ್ತಿಕ್ಕುವ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ನಂತರದಲ್ಲಿ ಮೆಸ್ಸಿಯನಾದ ಮಿಕಾಯಲನ ರಾಜ್ಯವು ಸಿದ್ಧವಾಗುವ ಮೊದಲು ದೇವಜನರ ಬಲ ಬಿಡುಗಡೆ ಹೊಂದಿದ ನಂತರ ಏನಾಗುತ್ತದೆ ಎಂಬುದನ್ನು ಗಮನಿಸಿರಿ ಉತ್ತರವು ಸಾರಾಂಶವಾಗಿ ದಾನಿಯಲನ್ನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ನಿರೀಕ್ಷಿಸಬಾರದು ಅಂತ್ಯಕಾಲ ಪ್ರಾರಂಭವಾದ ಮೇಲೆ ಮೂವತ್ತು ವರ್ಷಗಳಲ್ಲಿ ಸಾವಿರದ ಇನ್ನೂರ ಅರವತ್ತು ಪ್ಲಸ್ ಮೂವತ್ತು ಒಟ್ಟು ಸಾವಿರದ ಇನ್ನೂರ ತೊಂಬತ್ತು ಪವಿತ್ರಗೊಳಿಸುವ ಶುದ್ಧೀಕರಣವು ಪರಿಷ್ಕರಣಾ ಕಾರ್ಯವು ಪವಿತ್ರ ಜನರ ಮಧ್ಯದಲ್ಲಿ ಪ್ರಾರಂಭಗೊಳ್ಳುವುದು ಇದರ ಸಂಬಂಧವಾಗಿ ಪ್ರವಾದನೆಯನ್ನು ಅರ್ಥ ಮಾಡಿಕೊಳ್ಳುವುದನ್ನು ಈ ಪರೀಕ್ಷೆಗೊಳಗಾದವರಲ್ಲಿನ ಬುದ್ಧಿವಂತರಾದವರಿಗೆ ಶುದ್ಧ ಹಾಗೂ ಪ್ರತ್ಯೇಕ ವರ್ಗದವರಿಗೆ ಮಾತ್ರವೇ ದಯಪಾಲಿಸಲಾಗುವುದು ಆದಾಗ್ಯೂ ಜ್ಞಾನವು ದೇವಭಕ್ತರಲ್ಲದವರಲ್ಲದವರಿಗೂ ಅಪರಿಶುದ್ಧರಾದವರಿಗೂ ಸ್ವೀಕರಿಸಲಾರದ ಅಥವಾ ನಂಬದ ರೀತಿಯಲ್ಲಿ ಅರ್ಹಲ್ಪಡುವುದು ಮುಂದೆ ದರ್ಶನವನ್ನು ಸರಿಯಾಗಿ ತಿಳ್ಕೊಳ್ಳುವುದು ಸಂಪೂರ್ಣತೆಗಿಂತ ದೂರವಾಗಿದೆ ಎಂದು ತೋರಿಸಲಾಗಿದೆ ವಾಸ್ತವವಾಗಿ ನಲವತ್ತೈದು ವರ್ಷಗಳ ತನಕ ಅಥವಾ ಅಂತ್ಯಕಾಲವು ಪ್ರಾರಂಭವಾಗಿ ಎಪ್ಪತ್ತೈದು ವರ್ಷಗಳ ನಂತರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಸಾವಿರದ ಇನ್ನೂರ ಅರವತ್ತು ಪ್ಲಸ್ ಎಪ್ಪತ್ತೈದು ಒಟ್ಟು ಸಾವಿರದ ಮುನ್ನೂರ ಐವತ್ತೈದು ಅದರಲ್ಲಿ ಕೆಲವೊಂದು ಮುಖ್ಯ ಮೂಲ ವಸ್ತುಗಳ ಕೊರತೆ ಇದೆ ಇದನ್ನು ಇಬ್ರು ಮೂಲ ಗ್ರಂಥವು ಸ್ಪಷ್ಟವಾಗಿ ಸೂಚಿಸುತ್ತದೆ ಅದು ವಿಷಯವನ್ನು ಗಮನಿಸುವವರು ಈಗಾಗಲೇ ಏನನ್ನೋ ನೋಡಿರುವವರು ಮತ್ತು ಶಾಂತ ರೀತಿಯಿಂದ ಕಾಯುತ್ತಿರುವವರು ಇದ್ದಕ್ಕಿದ್ದಂತೆ ಸಾವಿರದ ಮುನ್ನೂರ ಮೂವತ್ತೈದು ದಿನಗಳು ದಾಟುವಾಗ ನಮ್ಮ ಊಹೆಗೆ ಮೀರಿದ ಒಂದು ಸ್ಪಷ್ಟವಾದ ನೋಟವನ್ನು ಪಡೆಯುವುದೋ ಎಂಬಂತೆ ತೋರಿ ಬರ್ತದೆ ಹೋ ಆತನಿಂದ ಆಶೀರ್ವಾದ ಹೊಂದಿದವರು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ನೋಡ್ಬೇಕಾದ್ರೆ ಅಂದ್ರೆ ಸಾವಿರದ ನಮ್ಗೆಲ್ರು ಗೊತ್ತಿರೋ ಪ್ರಕಾರವಾಗಿ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಅಂದ್ರೆ ಏನಪ್ಪಾ ಅಂದ್ರೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಅಂತ್ಯ ಆಗಿರ್ಬೇಕಾದ್ರೆ ಅದನ್ನ ಮುಕ್ತಾಯವಾದ್ಮೇಲೆ ಇನ್ನೇನ್ ಘಟನೆ ನಡೀಬೇಕು ಯಾವ ಘಟನೆ ನಡೀಬೇಕು ಯಾಕೆ ಇನ್ನು ಕಾಲ ತಡವಾಗ್ತಿದೆ ಏನು ವಿಷಯಗಳನ್ನ ದೇವರಲ್ಲಿ ಇಟ್ಟಿದ್ರೆ ಏನು ಯೋಜನೆಗಳನ್ನ ಇಟ್ಟಿದ್ದಾರೆ ಅನ್ನುವಂತ ವಿಷಯವನ್ನ ಏನ್ ಮಾಡ್ಬೇಕು ನಾವು ಸ್ಟಡಿ ಮಾಡ್ಬೇಕು ಯಾಕಂದ್ರೆ ಆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಮಿಖಾಯಿಲನ್ ನಮ್ಮ ಕರ್ತನಾದ ರಾಜ್ಯ ಬಳ ಸ್ಥಾಪನೆ ಆಗೋದಿಕ್ಕೆ ಸಿದ್ಧವಾಗುವಂತ ಒಂದು ಕೆಲಸದಲ್ಲಿ ನಡೀತು ಮೊದಲನೇದಾಗಿ ಸಿದ್ಧತೆ ಕೆಲಸ ನಡಿಬೇಕು ಹೇಗೆ ಕರ್ತನಾದ ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಸಿದ್ಧತೆ ಮಾಡೋದಕ್ಕೆ ಯಾರು ಬಂದಿದ್ರು ಜಾನ್ ದಿಸ್ಟ್ ಬಂದಿದ್ರು ಸ್ನಾನಿಕ ನಾವು ಯಹೋನ್ ಬಂದ ಮೊದಲು ಬಂದು ಕರ್ತನಿಗೆ ದಾರಿನ ಸಿದ್ಧ ಮಾಡುವಂತ ಕೆಲಸವನ್ನು ಮಾಡಿದ್ವಿ ಇಲ್ಲಿ ಕೂಡ ಏನಾಯ್ತು ಅಂದ್ರೆ ಯಾವಾಗ ಈ ಒಂದು ಎಂಡ್ ಆದ್ರೂ ಕೂಡ ನಮ್ಮ ಮೆಸಿಯನ್ ಆದಂತ ಕ್ರಿಸ್ತನ ಒಂದು ಆಳ್ವಿಕೆಗೆ ಸಿದ್ಧತೆ ಮಾಡುವಂತ ಕೆಲಸಗಳು ಏನಾಗ್ಬೇಕು ನಡಿಬೇಕು ಈ ಸಿದ್ಧತೆ ಮಾಡುವಂತ ಕೆಲಸಗಳನ್ನ ಏನ್ ಮಾಡ್ತಾ ಇದ್ರಂದ್ರೆ ಸಾವಿರದ ಇನ್ನೂರ ಅರವತ್ತಿಗೆ ಮೂವತ್ತು ವರ್ಷವನ್ನ ಆಡ್ ಮಾಡಿ ಸಾವಿರದ ಇನ್ನೂರ ತೊಂಬತ್ತು ಅನ್ನೋಂತ ವಿಷಯಕ್ಕೆ ಬರ್ತಾರೆ ಅದನ್ನ ಪವಿತ್ರಗೊಳಿಸುವ ಶುದ್ಧೀಕರಣ ಅಂದ್ರೆ ಈ ಪವಿತ್ರ ಜನರನ್ನ ಶುದ್ಧ ಮಾಡುವಂತ ಕೆಲಸ ದೇವರ ಸತ್ಯವನ್ನು ಶುದ್ಧ ಮಾಡುವಂತ ಕೆಲಸ ಏನಾಯ್ತು ನಮ್ಮನೆಯಲ್ಲಿ ಪ್ರಾರಂಭ ಆಯ್ತು ಅಲ್ವಾ ಯಾವ ರೀತಿ ಪ್ರಾರಂಭ ಆಯ್ತು ಅಂದ್ರೆ ದೇವ ಜನರ ಭಕ್ತರಿಗೆ ದೇವರ ಮಕ್ಳು ಏನ್ ಮಾಡ್ತಾರ ಜ್ಞಾನವನ್ನ ಪಡ್ಕೊಳಕ್ಕೆ ಶುರು ಮಾಡೋದು ಇದ್ರ ಬಗ್ಗೆ ನಾನ್ ತುಂಬಾ ವಿವರವಾಗಿ ಹೇಳ್ಬೇಕಾಗಿಲ್ಲ ಇದಕ್ಕೆ ನೀವು ನಾನು ನಾವು ತುಂಬಾ ದೊಡ್ಡ ಸಾಕ್ಷಿಗಳಾಗಿದ್ವಿ ಯಾಕಂದ್ರೆ ಕ್ರಿಸ್ತ ಲನ್ಪಿತಿ ಸದಸ್ಯವರಿದ್ರೆ ಇವತ್ತು ನಾವೇನು ಹೊಂದ್ಕೊಂಡಿದ್ವಲ್ಲ ಬೆಳಕು ಈ ಬೆಳಕಲ್ಲಿ ನೂರರಲ್ಲಿ ಒಂದು ಭಾಗ ಬೆಲಕು ಕೂಡ ಆಗಿನ ಕಾಲದಲ್ಲಿ ಇರಲಿಲ್ಲ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಮೊದಲ ಕಾಲದಲ್ಲಿ ಜೀವಿಸಿದವರಿಗೆ ನಾವು ಹೊಂದಿದ್ದ ಬೆಳಕಲ್ಲಿ ನೂರ ಒಂದರಷ್ಟು ಬೆಳಕು ಕೂಡ ಏನ್ ಮಾಡಿಲ್ಲ ಇರ್ಲಿಲ್ಲ ಅಷ್ಟು ಬೆಳಕನ್ನ ಇವತ್ತು ನಾವು ನೋಡ್ತಾ ಇದ್ವಿ ಅಷ್ಟು ಸತ್ಯದಲ್ಲಿ ಇರುವಂತ ಬೆಲಕು ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಅಷ್ಟು ವಿಷಯ ಆಗಿ ನಮ್ಮ ಮುಂದೆ ಬಂದಿದೆ ಹಾಗಿರೋದ್ರಿಂದ ಈ ಕೆಲಸವನ್ನ ಗ್ರಾಜುಯಲಿ ಮಾಡ್ಬೇಕು ನೋಡ್ರಿ ಈಗ ಒಂದ್ ಕಡೆ ಪಾಪದ ಒಂದು ವಿನಾಶ ಆಯ್ತು ಅಂತ ಇಟ್ಕೊಳ್ಳಿ ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಅಹ್ ಒಂದ್ ಕಡೆ ಒಂದು ವಿಷಯವನ್ನ ನಾವು ಅಹ್ ಏನೋ ಯುದ್ಧ ಮಾಡಿದ್ವಿ ಅಂತ ಯುದ್ಧ ಮಾಡಿ ಏನ್ ಮಾಡಿದಿವಿ ಅಲ್ಲಿ ಜನರನ್ನ ಸಂಹಾರ ಮಾಡಿದ್ವಿ ಬೇಡದ ವಿಷಯ ತಗದಾಕಿ ಅಂತ ಇಟ್ಕೊಳ್ಳಿ ಹಾಗಂತ ನೆಸ್ಟ್ ಸಮಯದಿಂದ ಒಳ್ಳೆ ವಿಷಯ ಸ್ಟಾರ್ಟ್ ಆಗಲ್ಲ ಫಸ್ಟ್ ಅಲ್ಲಿ ಅಲ್ಲಿ ಆಗಿರಂತ ಆ ಅಶುದ್ಧತೆಯನ್ನ ತೆಗೆದಾಕ್ಬೇಕು ಅಲ್ವಾ ರಂಗದಲ್ಲಿ ಸತ್ತೋಗಿರೋ ಜನ ಎಲ್ಲ ಅದನ್ನ ಅವ್ರ ಇದ್ ಮಾಡ್ಬೇಕು ಇಲ್ಲ ಬೇರೆ ಏನಾದ್ರು ಒಂದು ಬಿಲ್ಡಿಂಗ್ ನಾವು ಡೆಮಾಲೇಷನ್ ಮಾಡ್ತೀವಿ ಅಂದ್ರೆ ಆ ಬಿಲ್ಡಿಂಗ್ ನ ಡೆಮೊಲೇಷನ್ ಆಯ್ತು ಅಂದ ತಕ್ಷಣ ಅಲ್ಲೊಂದು ಆರು ಮನೆ ಬಂದ್ಬಿಡಲ್ಲ ಬದಲಾಗಿ ಏನ್ ಮಾಡ್ಬೇಕು ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಫಸ್ಟ್ ಅಲ್ವಾ ಅಲ್ಲಿ ಬೇರೆ ರೀತಿಯಾದಂತ ಒಂದು ವಿಷಯಗಳನ್ನ ಮಾಡ್ಬೇಕು ಇದೆಲ್ಲ ಟೈಮ್ ತಗೊಳುತ್ತೆ ನೋಡಿ ಈಗ ಇಲ್ಲಿಗೆ ಮೂವತ್ತು ವರ್ಷ ಅನ್ನೋ ವಿಷಯ ಕೂಡ ಇಲ್ಲೇ ಬರುತ್ತೆ ಅಲ್ವಾ ಸೊ ಅನೇಕರು ಏನಾಗ್ತಾರೆ ಅಂದ್ರೆ ತುಂಬಾ ನ್ಯಾನಿಗಳಾಗ್ತಾರೆ ಆದ್ರೆ ನಂಬುದೇ ಇದ್ದವರಿಗೆ ಅಂದ್ರೆ ಅತಿ ಪರಿಶುದ್ಧ ಇಲ್ಲದೆ ಇಲ್ದವರಿಗೆ ಸತ್ಯದಲ್ಲಿ ದೇವರ ಭಕ್ತರು ಇಲ್ದೇ ಇರೋರಿಗೆ ಖಂಡಿತವಾಗ್ಲೇನಾಗಲ್ಲ ದೇವರ ಸತ್ಯ ತಿಳಿಸಲ್ಪಡಲ್ಲ ಯಾವತ್ತಿಗೂ ತಿಳಿಸಲ್ಪಡಲ್ಲ ದೇವರ ವಿಷಯಗಳನ್ನ ಅವ್ರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯತೇನೆ ಆದ್ರಿಂದ ನಾವೇನ್ ಮಾಡೋಣ ಅಂದ್ರೆ ಈ ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ಬೇಕಾದ್ರೆ ಈ ಈ ಒಂದು ಸಮಯಗಳಲ್ಲಿ ಏನ್ ಘಟನಾವಳಿ ನಡೀತು ಇಷ್ಟ್ರಿಯಲ್ಲಿ ಅನ್ನೋ ವಿಷಯವನ್ನ ಸ್ಟಡಿ ಮಾಡ್ಬೇಕು ಇಸ್ಟ್ರಿಯಲ್ಲಿ ನಡೆದಿರುವಂತಹ ವಿಷಯಗಳು ಸತ್ಯಕ್ಕೆ ಹೇಗೆ ಅದು ಸರಿಯಾಗಿರುತ್ತೆ ಅನ್ನೋಂತ ವಿಷಯಗಳನ್ನ ಏನ್ ಮಾಡ್ಬೇಕು ನಾವಿಲ್ಲಿ ಇಲ್ಲಿ ಸ್ಟಡಿ ಮಾಡಿ ನೋಡ್ಬೇಕು ಆಗ ಮಾತ್ರ ಏನಾಗುತ್ತೆ ಅಂದ್ರೆ ನಮ್ಗೆ ತುಂಬಾ ದೊಡ್ಡ ಆಶೀರ್ವಾದ ಅಂತ ಒಂದು ವಿಷಯ ಗೊತ್ತಾಗುತ್ತೆ ನಿಜವಾಗ್ಲೂ ನೋಡ್ಬೇಕಾದ್ರೆ ಎಂತ ದೊಡ್ಡ ಆಶೀರ್ವಾದ ಇವತ್ತು ನಾವಿದೀವಿ ನಾವು ಜೀವನ ಮಾಡ್ತಿರುವಂತ ಈ ಕಾಲ ಎಷ್ಟು ದೊಡ್ಡ ಆಶೀರ್ವಾದ ಕಾಲ ಅನ್ನುವಂಥ ವಿಶ್ವನ ಮುಂದೆ ನಡೆದಿರುವಂತ ಘಟನೆಗಳಲ್ಲಿ ಏನ್ ಮಾಡಬಹುದು ಅದನ್ನ ನೋಡಬಹುದು ಸೊ ಹಾಗೆ ಕಂಟಿನ್ಯೂ ಮಾಡೋಣ ಮುಂದಿನ ಒಂದು ಭಾಗವನ್ನ ಹಾಗೆ ನೋಡೋಣ ಕಂಟಿನ್ಯೂ ಮಾಡಿ ಕ್ರಿಶ್ಸಕ ಐನೂರ ಮೂವತ್ತೊಂಬತ್ತರಿಂದ ಲೆಕ್ಕ ಮಾಡಿ ಸಾವಿರದ ಇನ್ನೂರ ತೊಂಬತ್ತು ಸಾಂಕೇತಿಕ ದಿನಗಳು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತಕ್ಕೆ ಕೊನೆಗೊಂಡವು ಮತ್ತು ಸಾವಿರದ ಮುನ್ನೂರ ಮೂವತ್ತೈದು ದಿನಗಳು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರ ಅಂತ್ಯದಲ್ಲಿ ಕೊನೆಗೊಂಡಿತು ಈ ದಿನಾಂಕಗಳು ಎಷ್ಟು ಕರಾರ ಕರಾರುವಕ್ಕಾಗಿ ದರ್ಶನವನ್ನು ಅರ್ಥ ಮಾಡಿಕೊಳ್ಳುವುದನ್ನು ಅಂತ್ಯಕಾಲಕ್ಕೆ ಸಂಬಂಧಿಸಿದ ಪ್ರವಾದನೆಗಳು ಮತ್ತು ಬೇರ್ಪಡಿಸುವುದು ಶುದ್ಧೀಕರಿಸುವುದು ಬೆಂಕಿಯಿಂದಲೋ ಎಂಬಂತೆ ಸಂಸ್ಕರಿಸುವುದು ಮತ್ತು ದೇವರ ಮಕ್ಕಳನ್ನು ಮಗುವಿನಂತಹ ನಮ್ರ ಹಾಗೂ ನಂಬಿಕ್ಕರ್ಹ ಮನಸ್ಸು ಮತ್ತು ಹೃದಯವುಳ್ಳರಾಗಲು ತರುವುದು ಅವರು ದೇವರ ಕಾರ್ಯವನ್ನು ದೇವರ ರೀತಿಯಲ್ಲಿ ಮತ್ತು ಆತನ ಸಮಯದಲ್ಲಿ ಅಂಗೀಕರಿಸಿ ಅದನ್ನು ಸ್ವೀಕರಿಸುವಂತೆ ಸಿದ್ಧರಾಗುವಂತೆ ಮಾಡುತ್ತದೆ ಎಂಬುದನ್ನು ಓದುಗರು ಜಾಗರೂಕತೆಯಿಂದ ನಿರ್ಣಯಿಸಲಿ ಪ್ರೀತಿ ನೋಡಿ ಇಲ್ಲಿ ದೇವರ ಒಂದು ಯೋಜನೆ ತಗೊಂಡಾಗ ಇದೆಲ್ಲ ವಿಷಯ ಮೊದಲೇ ಬರ್ದಿದ್ರು ಕೂಡ ಸತ್ಯದಲ್ಲಿ ಪ್ರವಾದನೆಯಾಗಿ ತಿಳಿಸಿದ್ರು ಕೂಡ ಇದೇ ನಡೆಯುತ್ತೆ ಅಂತ ದೇವರೇನ್ ಮಾಡಿದ್ರು ಸತ್ಯವೇ ಬರ್ದಿದ್ರು ಕೂಡ ಆದ್ರೆ ಆ ಸತ್ಯ ತಿಳಿ ತಿಳಿಸಲ್ಪಡೋದು ಯಾರಿಗೆ ಅಂದ್ರೆ ದೇವ್ರ ಮಕ್ಳಿಗೆ ಮಾತ್ರ ಇದೇ ಇದೆಲ್ಲ ಕೂಡ ಬೈಬಲ್ ಅಲ್ಲೇ ಇದೆ ಅಗತ್ತ ಇದು ಓದೋರಿಗೆಲ್ಲ ಅರ್ಥ ಆಗಲ್ಲ ಅಲ್ವಾ ಇದನ್ನ ಅರ್ಥ ಮಾಡುವ ಹಾಗೆ ಅರ್ಥ ಮಾಡ್ಕೊಳ್ಳುವ ಹಾಗೆ ದೇವರ ಆತ್ಮವನ್ನ ಕೊಡೋದು ಯಾರಿಗಂದ್ರೆ ದೇವ್ರ ಮಕ್ಳಿಗೆ ಮಾತ್ರ ಇವತ್ತು ದೇವ್ರ ಮಕ್ಳು ನಾವು ಸಮಳಿಗೆ ಸತ್ಯವನ್ನ ಹೋದ್ ಏನ್ ಮಾಡ್ತೀವಿ ಗುಣಲಕ್ಷ್ಮಿಗೆ ಸಂಬಂಧಪಟ್ಟಂತ ಟಾಪಿಕ್ ನ ಅರ್ಥ ಮಾಡ್ಕೊಳ್ತೀವಿ ನಮ್ಮ ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ನಮ್ಮಲ್ಲಿ ಗುಣಗಳನ್ನ ದೇವರ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಸುವಂತ ಗುಣಗಳ ರೀತಿಯಲ್ಲಿ ಬೆಳೆಸ್ಕೊಳ್ಳಕ್ಕೆ ನಾವು ತುಂಬಾ ಸಬ್ಜೆಕ್ಟ್ ನ ಓದ್ತಾ ಇರ್ತೀವಿ ಬಟ್ ಈ ಸ್ಟಡಿ ಬಂದಾಗ ಇಲ್ವೇ ಈ ಪ್ರವಾದನ ಸ್ಟಡಿ ಬಂದಾಗ ಹಲವಾರು ಜನರಲ್ಲಿ ಹಲವಾರು ವಿಷಯಗಳು ಬರುತ್ತೆ ಏನಪ್ಪಾ ಅಂದ್ರೆ ಈ ಕ್ರೊನಾಲಜಿಕಲ್ ವಿಷಯ ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಗೆ ಅಷ್ಟೊಂದು ಪ್ರಾಮುಖ್ಯತೆ ಇರುತ್ತಾ ಈ ಡೇಟ್ ಅಂಡ್ ಟೈಮ್ ಬಗ್ಗೆ ನಾವು ಸ್ಟಡಿ ಮಾಡೋದ್ರಿಂದ ನಾವು ಕ್ರಿಸ್ತನ ಸೌರಭ್ಯ ಬೆಳೆಯೋದಕ್ಕೆ ಅನುಕೂಲವಾಗಿರುತ್ತಾ ಕ್ರಿಸ್ತನ ಪ್ರೀತಿಯ ಸೌರವರಿ ನಮ್ ತಂದೆಯಾದ ದೇವರು ಆರಂಭದಿಂದಲೂ ಸತ್ಯದಲ್ಲಿ ಆರಂಭದಿಂದಲೂ ಅಂತ್ಯದವರಿಗೆ ಟೈಮ್ ನೆಟ್ಬಿಟ್ಟಿದ್ದಾರೆ ನೀವು ಯಾವ್ದು ತಗೊಳ್ಳಿ ನೀವು ಮೊದಲನೇ ದಿನ ದೇವರ ಸೃಷ್ಟಿಯ ಮೊದಲನೇ ದಿನ ಅಂತ ತಗೊಂಡ್ರೆ ಆದಿಕಂಡದಲ್ಲಿ ಒಂದನೇ ಅಧ್ಯಾಯದಲ್ಲಿ ಅಲ್ಲಿ ಕೂಡ ಏಳು ದಿನಗಳ ಸುಸ್ತಿ ಕಾರ್ಯಗಳ ಟೈಮ್ ನ ಇಟ್ಟಿದ್ದಾರೆ ಅದೇ ರೀತಿ ನೀವು ಎಲ್ಲಾ ವಿಷಯ ತಗೊಂಡ್ಬಂದು ಕೂಡ ಏನ್ ಮಾಡಿದ್ರೆ ಎಲ್ಲಾ ಟೈಮ್ ನ ಇಟ್ಟಿದಾರೆ ಯಾಕೆಪ್ಪ ಅಂದ್ರೆ ದೇವರು ನೇಮಿಸಿದ ಅನ್ನ ಆ ಆ ಸಮಯದಲ್ಲಿ ಜೀವಿಸ್ತಿರುವಂತ ದೇವ್ರ ಮಕ್ಕಳು ತಿಳ್ಕೊಳ್ಬೇಕೇ ಬೇಕು ಅರ್ಥ ಮಾಡ್ಕೊಳ್ಳಬೇಕೇ ಬೇಕು ಆ ಸಮಯ ಗೊತ್ತಿಲ್ಲದೆ ಅವ್ರ ಜೀವಿಸೋದು ದೇವ್ರಿಗೆ ಇಷ್ಟವಿಲ್ಲ ಅಷ್ಟು ಜಾಗ್ರತೆ ಅಂದ ಇರ್ಬೇಕು ದೇವ್ರು ಇಷ್ಟ ಮಾಡ್ತಾರೆ ನನ್ನ ಗುಣಗಳನ್ನ ಮಾತ್ರ ಬದಲಾವಣೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಮುಖ್ಯವಲ್ಲ ಇನ್ನು ಸ್ಪಷ್ಟವಾಗಿರ್ಬೇಕಾದ್ರೆ ನಾನು ಒಂದು ಊರಿಗೆ ಹೋಗ್ತೀನಿ ನನಗ್ ಬೇಕಾದಂತ ಎಲ್ಲಾ ಒಂದು ಕಿಟ್ ನ ರೆಡಿ ಮಾಡ್ಕೊಂಡ್ಬಿಟ್ಟಿದೀನಿ ಏನೇನ್ ಬೇಕು ಬ್ಯಾಗು ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡು ಬಿಡಿದ್ ಮಾತ್ರ ಮುಖ್ಯವಲ್ಲ ಅಲ್ಲಿ ಹೋಗುವಂತ ಬಸ್ ಆ ಟೈಮ್ ಬರುತ್ತೆ ಅನ್ನೋ ತಿಳ್ಕೊಳಕ್ ತುಂಬಾ ಮುಖ್ಯ ಆ ಟೈಮಲ್ಲಿ ಕರೆಕ್ಟ್ ಆಗಿ ಬಸ್ನ ಕ್ಯಾಚ್ ಮಾಡ್ಬೇಕು ಅನ್ನೋದು ತುಂಬಾ ಮುಖ್ಯ ಹಾಗಾಗಿ ದೇವ್ರ ಮಕ್ಳು ಈ ಕಾಲ ಸಮಯವನ್ನ ಯಾರು ಅರ್ಥ ಮಾಡ್ಕೊಳ್ತಾರಂದ್ರೆ ಯಾರು ದೇವರ ವಿಷಯಗಳಲ್ಲಿ ತುಂಬಾ ಆಸಕ್ತಿ ಇಲ್ಲವರಾಗಿರ್ತಾರೋ ದೇವರ ಯೋಜನೆಗಳನ್ನ ತಿಳ್ಕೊಳಕ್ಕೆ ತುಂಬಾ ಪ್ರಯತ್ನ ಪಡುವರಾಗಿರ್ತಾರೋ ಅಂತಹ ಜನರಿಗೆ ದೇವ್ರ ಏನ್ ಮಾಡ್ತಾರೆ ತಿಳಿಸ್ಕೊಡ್ತಾರೆ ಅವ್ರು ಹೇಗೆ ಹೇಗೆ ಆಗ್ಬೇಕಂತ ದೇವ್ರು ಇಷ್ಟಪಡ್ತಂದ್ರೆ ಮುಖ್ಯವಾಗಿ ಅಂತವ್ರನ್ನ ದೇವ್ರು ಪ್ರಿಪೇರ್ ಮಾಡ್ತಾ ಇದ್ರು ಒಂದ್ ಕಡೆ ಯಾವ ರೀತಿ ಅಂದ್ರೆ ಮಕ್ಕಳ ಮಗುವಿನಂತಹ ನಮ್ರ ಹಾಗೂ ನಂಬಿಕರ್ಹ ಮನಸ್ಸು ಮತ್ತು ಹೃದಯವುಳ್ಳವರಾಗಲು ತರುವುದು ಅವರು ದೇವರ ಕಾರ್ಯವನ್ನು ದೇವರ ರೀತಿಯಲ್ಲಿ ಮತ್ತು ಆತನ ಸಮಯದಲ್ಲಿ ಅಂಗೀಕರಿಸಿ ಅದನ್ನು ಸ್ವೀಕರಿಸುವಂತೆ ಸಿದ್ಧರಾಗುವಂತೆ ಮಾಡುತ್ತದೆ ಎಂಬುದನ್ನು ಓದುಗರು ಜಾಗೃತಿಂದ ನಿರ್ಣಯಿಸಲಿ ಆ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಆ ಟೈಮ್ ಮುಗಿದ್ಮೇಲೆ ತಿಳ್ಕೊಳಿಂದ ಯಾವುದೇ ಪ್ರಯೋಜನ ಕೂಡ ನೀವು ನೋಡಬಹುದು ಒಂದು ಮರಣದ ಸಮಯದಲ್ಲಿ ಆ ಸ್ತ್ರೀ ಒಬ್ರು ಏನ್ ಮಾಡ್ತಾರೆ ಪರಿಮಳ ತೈಲು ಅಂತ ಒಂದು ಕಾಳಿಗೆ ಹಾಕ್ತಾರೆ ಅದನ್ನ ಒಂದೆರಡು ದಿವಸ ಏನೋ ತಡವಾಗಿದ್ರು ಕೂಡ ಯೇಸ ಹಾಕಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ತುಂಬಾ ಮುಖ್ಯ ದೇವ್ರ ಮಕ್ಕಳು ಈ ರೀತಿನ ಇರಬೇಕು ಅಂತ ದೇವ್ರು ಇಷ್ಟಪಡ್ತಾರೆ ಅಂದ್ರೆ ಯಾ ಸಮಯದಲ್ಲಿ ನಾನು ಇದೀನಿ ಯಾ ಟೈಮಲ್ಲಿ ನಾನು ಇದ್ದೀನಿ ಯಾ ಟೈಮಲ್ಲಿ ನಾನು ಏನ್ ಮಾಡ್ಬೇಕಾಗಿದೆ ಅನ್ನೋದನ್ನ ತಿಳ್ಕೊಂಡ್ ಮಾಡ್ಬೇಕಾಗಿರೋದು ತುಂಬಾ ಮುಖ್ಯವಾಗಿದೆ ಅದರಿಂದ ದೇವ್ರ ಏನ್ ಮಾಡ್ತಾರೆ ಸಮಯವನ್ನು ಸಮಯದಲ್ಲಿ ಅಂಗೀಕರಿಸಿ ಅದನ್ನು ಸ್ವೀಕರಿಸುವಂತೆ ಆ ಟೈಮಲ್ಲಿ ಅದನ್ನ ನಾನು ಐಡೆಂಟಿಫಿಕೇಶನ್ ಮಾಡ್ಬೇಕಂತ ದೇವ್ರ ಏನ್ ಮಾಡ್ತಾರೆ ಮಕ್ಕಳನ್ನ ಸಿದ್ಧತೆ ಮಾಡೋದಕ್ಕೆ ಒಂದು ಉದ್ದೇಶವಾಗಿದೆ ಅಲ್ವಾ ಹಾಗಾಗಿ ಇವತ್ತು ಮಾಡಣ ಅಂದ್ರೆ ಈ ವಿಷಯಗಳನ್ನ ಏನ್ ಮಾಡಣ ಇನ್ನು ಸ್ಪಷ್ಟವಾಗಿ ತಿಳ್ಕೊಳಕ್ಕೆ ಇನ್ನೂರ ಅರವತ್ತು ದಿನಗಳು ಅಲ್ವಾ ಸಾವಿರದ ಇನ್ನೂರ ಅರವತ್ತು ದಿನಗಳ ಬಗ್ಗೆ ನಾವು ನೋಡಿದ್ವಿ ಅಲ್ಲಿಂದ ಮೂವತ್ತು ವರ್ಷ ಆಗ್ತದೆ ಮೂವತ್ತು ವರ್ಷ ಎಲ್ಲಿ ಬಂತು ಹಲವತ್ ಈ ಸಾವಿರದ ಇನ್ನೂರ ತೊಂಬತ್ತರಲ್ಲಿ ಏನ್ ನಡೆದಿರಬಹುದು ಅಲ್ವಾ ಸಾವಿರದ ಇನ್ನೂರ ತೊಂಬತ್ತರಲ್ಲಿ ಏನ್ ಆಗಿರಬಹುದು ಏನ್ ಮಾಡೋಣ ನಾವು ಈ ಪಾಯಿಂಟ್ ಅಲ್ಲಿ ಈಗ ಮುಂದಿನ ಒಂದು ಪಾಯಿಂಟ್ ಅಲ್ಲಿ ಬಗ್ಗೆ ನಾವು ಸ್ಟಡಿ ಮಾಡೋಣ ಸೊ ಹೇಗೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಪಾಯಿಂಟ್ ಸಾವಿರದ ಎಂಟುನೂರ ನಲ್ವತ್ನಾಲ್ಕರಲ್ಲಿ ಒಂದು ಧಾರ್ಮಿಕ ಚಳವಳಿಯೊಂದು ಪರಾಕಷ್ಟ ಪರಾಕಷ್ಟತೆಯನ್ನು ಏರಿತು ಆಗ ಅದರಲ್ಲಿ ಭಾಗವಹಿಸಿದವರನ್ನು ಸೆಕೆಂಡ್ ಅಡ್ವಾನ್ಸ್ಟಿಸ್ ಮತ್ತು ಮಿಲೆ ಮಿಲರಿಟೀಸ್ ಗಳೆಂದು ಕರೆಯುತ್ತಾರೆ ಯಾಕೆಂದರೆ ಅವರು ಕರ್ತನ ಎರಡನೆಯ ಆಗಮನವು ಆಗಿನ ಕಾಲದಲ್ಲಿಯೇ ನೆರವೇರುವುದೆಂದು ನಿರೀಕ್ಷಿಸಿಕೊಂಡಿದ್ದರು ಮತ್ತು ಅದರ ನಾಯಕನು ಮತ್ತು ಮುಖ್ಯ ಚಳುವಳಿಕಾರನು ಮಿಸ್ಟರ್ ವಿಲಿಯಂ ಮಿಲ್ಲರ್ ಎಂಬಾತನು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಪ್ರಾರಂಭವಾದ ಈ ಆಂದೋಲನವು ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಕರ್ತನ ಆಗಮನವಾಗುವುದೆಂಬ ನಿರೀಕ್ಷೆಯಿಂದ ಎಲ್ಲಾ ವರ್ಗದ ಕ್ರೈಸ್ತರ ವಿಶೇಷವಾಗಿ ಪೂರ್ವ ಮತ್ತು ಮಧ್ಯ ದೇಶಗಳ ಜನರ ಗಮನವನ್ನು ಸೆಳೆದಿದ್ದರು ಮತ್ತು ಅದು ಅಲ್ಲಿ ಬಹಳ ಭವೋ ಭಾವೋದ್ವಗ್ನತೆಯನ್ನುಂಟು ಮಾಡಿತ್ತು ಇದ್ದಕ್ಕಿಂತ ಬಹಳ ಹಿಂದೆ ಪ್ರೊಫೆಸರ್ ಬೆಂಗಲ್ ಎಂಬಾತನು ಜರ್ಮನಿಯ ಟೆಮೆನ್ಜೆನ್ ಎಂಬಲ್ಲಿ ಮೆಸ್ಸಿಯನ ಆಗಮನದ ಬಗ್ಗೆ ಇರುವ ಪ್ರವಾದನೆಗಳ ಬಗ್ಗೆ ಗಮನ ಸೆಳೆಯುವುದನ್ನು ಪ್ರಾರಂಭಿಸಿದನು ಪ್ರಖ್ಯಾತ ಧರ್ಮಬೋಧಕನಾದ ಉಲ್ಫ್ ಎಂಬಾತನು ಏಷ್ಯಾದಲ್ಲಿ ಇದೇ ರೀತಿ ಮಾಡಿದನು ಆದಾಗ್ಯೂ ಈ ಕಾರ್ಯದ ಕೇಂದ್ರವು ಅಮೇರಿಕವಾಗಿತ್ತು ಅಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಯು ಎಲ್ಲಾ ಕಡೆಗಳಿಗಿಂತಲೂ ಹೆಚ್ಚು ಅನುಕೂಲಕರವಾಗಿತ್ತು ಸತ್ಯ ವೇದಾಧ್ಯಯನಕ್ಕೆ ಮತ್ತಿತರ ಸಂಗತಿಗಳಿಗೆ ಸ್ವತಂತ್ರವಿತ್ತು ಮೊದಲನೆಯ ಆಗಮನ ಚಳುವಳಿಯು ಇದಾಯದ ಮಿತಿಯಲ್ಲಿದ್ದಂತೆ ಎಲ್ಲಾ ಧರ್ಮನಿಷ್ಠ ಇಸ್ರಾಯೇಲರು ಎಲ್ಲೆಡೆಯಲ್ಲೂ ಇದರ ಬಗ್ಗೆ ಹೆಚ್ಚು ಕಡಿಮೆ ಕೇಳಿಸಿಕೊಂಡಿದ್ದರು ಅಪೋಸ್ತರ ಕೊಟ್ಟೆಗಳು ಎರಡನೇ ವರ್ಷ ಐದನೇ ಮುಖ್ಯವಾಗಿ ನಾವು ನೋಡುವಂತ ಒಂದು ವಿಷಯ ಸಾವಿರದ ಎಂಟುನೂರ ನಾಲ್ಕು ನೋಡ್ರಿ ಇಲ್ಲೊಂದು ವಿಷಯ ನಡೀತಾ ಇದೆ ಅಲ್ವಾ ಾಗಲೇ ನೋಡಿದಂತ ಒಂದು ಟೈಮ್ ಇತ್ತಲ್ಲ ಆ ಟೈಮ್ ನ ಅರ್ಥ ಮಾಡ್ಕೊಳ್ಳಿ ಸಾವಿರದ ಸಾವಿರದ ಇನ್ನೂರ ಅರವತ್ತರಿಂದ ಮೂವತ್ತು ವರ್ಷ ಆಗ್ದಾಗ ಸಾವಿರದ ಇನ್ನೂರ ತೊಂಬತ್ತು ಬರುತ್ತೆ ಅದ ಬರುತ್ತೆ ಎಂಟುನೂರ ಇಪ್ಪತ್ತೊಂಬತ್ತಿಗೆ ಬರುತ್ತೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಏನು ಚರಿತ್ರೆಯಲ್ಲಿ ಸತ್ಯವೇಧಕ್ಕೆ ಸಂಬಂಧಪಟ್ಟಂತ ಏನ್ ಗಣನೆ ಅಂತ ಹೋಗ್ಬೇಕಾದ್ರೆ ಈ ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಒಂದು ಸಮಯದಲ್ಲಿ ಅನೇಕ ದೇವ್ರ ಮಕ್ಕಳು ಸತ್ಯವೇದನ ವೇದನ ಓದಿ 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 ಅದರಲ್ಲಿ ಒಂದು ಗುಂಪಾದ ಜನ ಸೆಕೆಂಡ್ ಅಡ್ವಾಂಟಿಸ್ಟ್ ಅಲ್ವಾ ಮಿಲ್ಲರ್ ಮೂಮೆಂಟ್ ಅನ್ನುವಂತ ಒಂದು ಸಮಯ ಇರುತ್ತೆ ಆಗ ವಿಲಿಯಂ ಮಿಲ್ಲರ್ ಅನ್ನುವಂತ ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ಬೋಧಕರು ಏನ್ ಮಾಡ್ತಾರೆ ಅಂದ್ರೆ ಎ ಸಿ ಎರಡನೇ ಬರುವಿಕೆ ಬಗ್ಗೆ ತುಂಬಾ ವಿಷಯಗಳ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಎಷ್ಟು ಮಟ್ಟಿಗೆ ಸ್ಟಡಿ ಮಾಡ್ತಾರೆ ಅಂದ್ರೆ ಕ್ರಿಸ್ಟ್ ಸಾವಿರ ಇವತ್ತು ನಮಗೆ ಸೆಕೆಂಡ್ ಕಮಿಂಗ್ ಬಗ್ಗೆ ಸಿಕ್ಕಿರುವಂತ ಬೇಸಿಕ್ ಅಧಿಕವಾದ ಇನ್ಫಾರ್ಮೇಶನ್ ಇವ್ರ ಕಡೆಯಿಂದ ಬಂದಿರೋದು ಯಾಕಂದ್ರೆ ಅವ್ರು ಮಾಡಿರೋ ಸ್ಟಡೀಸ್ ತುಂಬಾ ಸೋರ್ಸ್ ಅವ್ರ ಸ್ಟಡಿ ಮಾಡಿ ನಾ ಅದ್ರಲ್ಲಿ ಏನ್ ಮಿಸ್ಟೇಕ್ ಇದೆ ಅದನ್ನ ಸರಿ ಮಾಡ್ಕೊಂಡು ನಾವು ಬಂದಿದ್ವಿ ಅಷ್ಟ್ರ ಮಟ್ಟಿಗೆ ಏನ್ ಮಾಡ್ತಾರ ಅಂದ್ರೆ ಕ್ರೋನಾಲಜಿಕಲ್ ಟೈಮ್ ಎಲ್ಲ ತೆಗಿತಾರ ಯಾರೋ ಈ ವಿಲಿಯಂ ಮಿಲ್ಲರ್ ಮಿಲ್ಲರ್ ಮೂವ್ಮೆಂಟ್ ಅಂತ ಏನ್ ಮಾಡ್ತಾರೆ ಅವ್ರ ಏನ್ ಮಾಡ್ತಾರಂದ್ರೆ ಈ ಒಂದು ಸೆಕೆಂಡ್ ಕಮಿಂಗ್ ಬಗ್ಗೆ ಸ್ಟಡಿ ಮಾಡ್ತಾ ಸ್ಟಡಿ ಮಾಡ್ತಾ ಏನಾಗುತ್ತಂದ್ರೆ ಸೆಕೆಂಡ್ ಕಮಿಂಗ್ ನ ಕರ್ತನಾದ್ರು ಎರಡನೇ ಬರಬೇಕ ಬಗ್ಗೆ ಎಲ್ಲಾ ಒಂದು ಕ್ರೈಸ್ತರ ಮಧ್ಯದಲ್ಲಿ ಹರಡ್ಬಿಡಕ್ ಅದು ಎಷ್ಟು ಸ್ಟ್ರಾಂಗ್ ಆಗಿ ಹರಡುತ್ತೆ ಅಂದ್ರೆ ಅವ್ರು ಇಲ್ಲುವಂತ ಒಂದೊಂದು ಪಾಯಿಂಟ್ ನೋಡಿದಾಗ ಜನ ಏನ್ ಮಾಡ್ತಾರೆ

ಆ ಇವರು ಕೂಡ ಏನ್ ಮಾಡ್ತಾರೆ ಇದು ಒಂದು ಪಾಯಿಂಟ್ ಬಗ್ಗೆ ಏನ್ ಮಾಡ್ತಾರೆ ತುಂಬಾ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನೇಕ ಧರ್ಮ ಬೋಧಗಳು ಏನ್ ಮಾಡ್ತಾರೆ ಈ ಒಂದು ವಿಷಯಗಳನ್ನ ಬೇರೆ ಬೇರೆ ಕಡೆಯಲ್ಲಿ ಹರಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೇ ಒಂದು ವಿಷಯಗಳ ಟಾಪಿಕ್ ನ ಬೇರೆ ಬೇರೆ ಕಡೆ ಹರಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಇವರ ಎಲ್ಲಾ ಒಂದು ಬೆಳವಣಿಗೆ ಎಲ್ಲಪ್ಪ ಆಯ್ತು ಅಂತ ಅಮೆರಿಕ ದೇಶದಲ್ಲಿ ನಡೆಯಿತು ಯಾಕೆ ಅಮೆರಿಕ ದೇಶದಲ್ಲಿ ನಡೆಯಿತು ಅಂತ ನೋಡ್ಬೇಕಾದ್ರೆ ನೋಡ್ರಿ ಕ್ರಿಸ್ತಲು ಪ್ರೀತಿಯ ಸಾವಿರದ ಎಂಟುನೂರ ನಲ್ವತ್ ಇರ್ಬೋದು ಈ ಘಟನೆಗಳನ್ನ ಈ ವರ್ಷಗಳನ್ನ ತಗೊಂಡಾಗ ನಮ್ಮ ಭಾರತ ಹೇಗಿತ್ತು ಆ ಸಮಯದಲ್ಲಿ ನಮ್ಮ ಭಾರತ ಒಂದು ದಾಸತ್ವಕ್ಕೆ ಒಳಗಾಗಿ ಗುಲಾಮಗಿರಿಯಲ್ಲಿದ್ದು ಅಲ್ವಾ ಇನ್ನು ಹೆಚ್ಚಾಗಿ ಬ್ರಿಟಿಷರ ಆಡಳಿತದಲ್ಲಿ ನಾವೆಲ್ಲರೂ ಒದ್ದಾಡ್ತಾ ಇದ್ವಿ ಅನೇಕ ಸ್ವಾತಂತ್ರ್ಯ ಸಂಗ್ರಾಮಗಳು ನಡೀತಾ ಇತ್ತು ಅನೇಕ ಜನರು ಏನ್ ಮಾಡ್ತಿದ್ರು ಅಹ್ ಹೋರಾಟ ಹೋರಾಡ್ತಾ ಇದ್ರು ಅಂದ್ರೆ ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ರು ಇದೆಲ್ಲ ನಡೆಯುವಂತ ವಿಷಯ ನಡೀತಾ ಇತ್ತು ಇಲ್ಲಿ ಕೂಡ ಏನು ಸುಖವಾಗಿರ್ಲಿಲ್ಲ ಅದು ಮಾತ್ರವಲ್ಲ ಅನೇಕ ದೇಶಗಳನ್ನ ಬ್ರಿಟಿಷವರು ಅಂದ್ರೆ ಬೇರೆ ಬೇರೆ ಯುರೋಪಿಯನ್ ಕಂಟ್ರಿಗಳು ಅವ್ರನ್ನ ಸೆರೆಯಾಗಿಟ್ಟಿದ್ರು ಅಂದ್ರೆ ಗುಲಾಮರಾಗಿ ಇಟ್ಟಿದ್ರು ಹೇಗೆ ನಮ್ಮ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಇತ್ತು ಫ್ರೆಂಚ್ ಪೋರ್ಚುಗಸ್ ಸ್ಪೇನ್ ಅನ್ನುವಂತ ಹಲವಾರು ಯುರೋಪಿಯನ್ ದೇಶಗಳು ಬೇರೆ ಬೇರೆ ದೇಶಗಳನ್ನ ಏನ್ ಮಾಡ್ತಿದ್ರು ಕಂಟ್ರೋಲ್ ಇಟ್ಕೊಂಡು ಅವರಲ್ಲಿ ಏನ್ ಮಾಡ್ತಿದ್ರು ಅಧಿಕಾರವನ್ನು ಮಾಡ್ತಿದ್ರು ನೋಡಿ ಇಲ್ಲಿ ಕೂಡ ನೋಡ್ಬೇಕಾದ್ರೆ ಆ ನಮ್ಮ ಇದರಲ್ಲಿ ಲಾರ್ಡ್ ಅನ್ನುವಂಥವ್ರು ಆಳ್ವಿಕೆ ಮಾಡ್ತಾ ನಮ್ಮ ಭಾರತದಲ್ಲಿ ಅಲ್ವಾ ಲಾರ್ಡ್ ಡಾಲ್ ಹೌಸಿ ಅಂತ ತುಂಬಾ ಜನರ ಬಗ್ಗೆ ನೀವು ಓದಿರ್ತೀರಲ್ಲಿ ನಾನು ಯಾಕಪ್ಪ ವಿಷಯ ಹೇಳ್ತಾ ಅಂದ್ರೆ ಈ ರೀತಿ ಎಲ್ಲಾ ಕಡೆ ಕೂಡ ಯುದ್ಧ ಒಂದು ಆಗಿರ್ಬೇಕಾದ್ರೆ ಒಂದೇ ಒಂದ್ ದೇಶ ಮಾತ್ರ ತುಂಬಾ ಬೇರೆ ರೀತಿಯಲ್ಲಿ ನೋಯ್ತು ಯಾವ್ದಪ್ಪ ಅಂದ್ರೆ ಅಮೆರಿಕ ದೇಶ ಅಮೆರಿಕ ದೇಶ ಯಾರು ಕೂಡ ಅಮೆರಿಕ ತಂಟೆಗೆ ಹೋಗ್ಲಿಲ್ಲ ಅಮೆರಿಕ ಒಂದು ಒಳ್ಳೆ ಒಂದು ಜ್ಞಾನದಲ್ಲಿ ಬೆಳೀತಾ ಇರುವಂತ ದೇಶವಾಗಿತ್ತು ಆಗ ಎಲ್ಲ ಒಂದು ಜ್ಞಾನದ ಒಂದು ಸಂಪೂರ್ಣ ಒಂದು ಮೂಲವಾಗಿತ್ತು ಆಗ ಅಲ್ಲೇ ಬೆಳೀತಾ ಇತ್ತು ತುಂಬಾ ವಿಷಯಗಳು ಸ್ಟಡಿ ಮಾಡ್ತಾ ಇತ್ತು ತುಂಬಾ ಅನ್ವೇಷಗಳು ನಡೀತಾ ಇತ್ತು ತುಂಬಾ ವೈಜ್ಞಾನಿಕ ವಿಷಯಗಳನ್ನ ಕಂಡು ಇದ್ರು ಹೀಗೆ ಜ್ಞಾನ ಬೆಳೀತಾ ಬೆಳೀತಾ ಸತ್ಯ ಕೂಡ ಅಲ್ಲಿ ಬೆಳೆಯೋದಿಕ್ಕೆ ಒಳ್ಳೆ ಒಂದು ವಾತಾವರಣ ತುಂಬಾ ಜನರು ಏನ್ ಮಾಡಿದ್ರೆ ಅಂದ್ರೆ ಸತ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನ ಅಲ್ಲೇ ಸ್ಟಡಿ ಅದ್ರಲ್ಲೂ ಕೂಡ ನೋಡ್ಬೇಕಾರೆ ನಮ್ಮ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಇರ್ಬೋದು ಅಡ್ವೆಂಟಿಸ್ಟ್ ಮೂವ್ಮೆಂಟ್ ಇರ್ಬೋದು ಇದೆಲ್ಲ ಅಮೆರಿಕದಲ್ಲಿ ಉಗಮವಾಗೋದಕ್ಕೆ ಮುಖ್ಯವಾದಂತ ಒಂದು ಕಾರಣ ಇತ್ತು ಅಂದ್ರೆ ಈ ಸತ್ಯವೇದಕ್ಕೆ ಸಂಬಂಧಪಟ್ಟಂತ ವಿಷಯ ಏನಾಯ್ತು ಅಮೆರಿಕದಲ್ಲಿ ಕಂಪ್ಲೀಟ್ ಫ್ರೀಡಮ್ ಇತ್ತು ಎಲ್ಲೂ ಏನ್ ಮಾಡಿಲ್ಲ ಯಾರು ಕೂಡ ಯಾವುದೇ ರಿಲಿಜಿಯಸ್ ಅಲ್ಲಿ ತಡೆ ಆಗ್ಲಿ ಅಡ್ಡಿ ಆಗ್ಲಿ ಭಾರತದಂತಹ ಒಂದು ಕಷ್ಟವಾದ ಸನ್ನಿವೇಶ ಅಲ್ಲಿ ಇರ್ಲಿಲ್ಲ ಅಲ್ವಾ ನೋಡ್ಬೇಕಾರೆ

ಇದೇ ಒಂದು ವಿಷಯ ಅವ್ರಿಗೆ ಎಷ್ಟು ಎಫೆಕ್ಟ್ ಆಯ್ತು ಅಂದ್ರೆ ಹೌದಪ್ಪ ನಾವು ಕೂಡ ಎಲ್ಲ ಮೊದಲೇ ಬರ್ಬೇಕು ಎದುರು ನೋಡ್ತೀವಿ ಬರ್ಬೇಕು ವಾಕ್ಯ ನೀವ್ ಹೇಳ್ತಾ ಕರೆಕ್ಟ್ ಕರೆಕ್ಟು ನಿಮ್ಗೆ ಅದು ಎರಡನೇ ಬರ್ಬೇಕೆಂದು ನೀವೇನು ಅನ್ಕೊಳ್ಳಿ ನಮ್ಗೆ ಮೆಸಿಯನ್ನು ಮೊದಲನೇ ಬರ್ಬೇಕೆ ಬರ್ಬೇಕು ಆ ರೀತಿಯಾಗಿ ಏನಾಯ್ತು ಅಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಸತ್ಯ ಏನಾಯ್ತು ಎರಡನೇ ಬರುವಿಕೆಗೆ ಸಂಬಂಧಪಟ್ಟಂತ ಸತ್ಯ ತುಂಬಾ ತೀವ್ರವಾಗಿ ಸತ್ಯ ವೇದ ವಾಕ್ಯಗಳಿಗೆ ಅನುಗುಣವಾಗಿ ಸಾವಿರದ ಎಂಟುನೂರ ನಲವತ್ನಾಲ್ಕಲ್ಲಿ ಬರ್ಬೇಕು ಅನ್ನೋಂತ ರೀತಿಯಲ್ಲಿ ಏನಾಯ್ತು ಎಲ್ಲ ಕಡೆ ಹರಡ್ತು ಅಂತ ವಿಷಯವನ್ನ ನಾವು ನೋಡ್ತೀವಿ ಸೊ ಮುಂದೆ ಏನಾಯ್ತು ಕಂಟಿನ್ಯೂ ಮಾಡೋಣ ಸಹೋದರ ಮಿಲ್ಲರನ ನಿರೀಕ್ಷಣೆಗಳು ವಿಫಲವಾದ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ತಿಳಿದು ಬಂತು ಕರ್ತನು ಸ್ವಲ್ಪ ಕಟ್ ಆಗಿದೆ ಸ್ಕ್ರೀನ್ ಮೇಲೆ ಆ ಕಟ್ ಇದ್ಯಾ ನಿಮಿಷ ಹಾ ಹಾಗೆ ಬಿಡಿ ಕಾಣಿಸ್ತಿದೆಯಾ ನಿಮಗೆ ಕರೆಕ್ಟ್ ಇದೆಯಾ ಬರೆ

ಆತನು ನಿರೀಕ್ಷಿಸಿದಂತೆ ಮತ್ತು ಇತರರು ಹಾಗೆ ನಿರೀಕ್ಷಿಸಲು ಕಲಿಸಿದಂತೆ ಈ ಲೋಕವು ಬೆಂಕಿಯಿಂದ ಸುಟ್ಟು ಹೋಗಲಿಲ್ಲ ಇದೊಂದು ಕ್ರಿಸ್ತನ ಮಿಕೈಲನ ಆಗಮನವನ್ನು ದೃಢತೆಯಿಂದ ಎದುರು ನೋಡುತ್ತಾ ತಾವು ಆತನೊಂದಿಗೆ ಶಕ್ತಿ ಮತ್ತು ಮಹಿಮೆಯೊಂದಿಗೆ ಉನ್ನತ ಇರಲು ನಿರೀಕ್ಷಿಸುತ್ತಿದ್ದ ಆ ಪವಿತ್ರ ಜನರಿಗೆ ದೊಡ್ಡ ಆಶಾಭಂಗವಾಗಿತ್ತು ಆದರೆ ಈ ಈ ನಿರಾಶೆಯ ಹೊರಗಿಯೂ ಈ ಚಳುವಳಿಗೆ ತನ್ನದೇ ಆದ ವಿನ್ಯಾಸಕರ ಪರಿಣಾಮಗಳನ್ನುಂಟು ಮಾಡಿತ್ತು ಓಕೆ ಇಲ್ಲಿಗೆ ಪಾಯಿಂಟ್ ನೋಡ್ಬೇಕ್ರೆ ಏನಾಯ್ತು ಅಂದ್ರೆ ಈ ಒಂದು ಸಮಯದಲ್ಲಿ ವಿಲ್ಲರ್ ಮಿಲ್ಲರ್ ಮಿಲ್ಲರ್ ವಿಷಯ ಈಗ ಸಾವಿರದ ಎಂಟುನೂರ ನಲವತ್ ನಾಲ್ಕು ಅಲ್ವಾ ಅವ್ರು ಡೇಟ್ ಎರಡನೇ ಪದವಿ ಬರುತ್ತೆ ಅವ್ರನ್ನ ಸುಮ್ನೆ ಇರಲಿಲ್ಲ ಆಕ್ಷನ್ ನೋಡ್ಬೇಕಾರೆ ಅಮೆರಿಕ ಒಂದು ಅಮೆರಿಕದಲ್ಲಿ ಇದ್ದಂತ ಒಂದು ಜ್ಞಾನ ಎಷ್ಟು ಇತ್ತು ಅಂದ್ರೆ ಅಷ್ಟು ಒಂದು ಜ್ಞಾನ ಜನರಿಗೆ ಬೆಳ್ದಿತ್ತು ತುಂಬಾ ಜ್ಞಾನಿಗಳಾಗಿದ್ರು ಅಮೆರಿಕದಲ್ಲಿ ಯಾಕಂದ್ರೆ

ದೇವ್ರನ್ನ ನಂಬಿದ್ರೆ ಏನಾಗ್ತಾರೆ ತಕ್ಕಂತೆ ಎತ್ತಲ್ ಪಡ್ತಾರೆ ಇನ್ನೊಬ್ರು ಏನ್ ಮಾಡ್ತಾರೆ ಹೊಲದಲ್ಲಿ ಕೆಲಸ ಮಾಡ್ತಾರೆ ತಕ್ಕಂತೆ ಎತ್ತಲ್ ಎತ್ತಲ್ ಪಡ್ತಾರೆ ಇನ್ನೊಬ್ರು ಏನ್ ಮಾಡ್ತಾರೆ ಅಹ್ ಬೀಸ್ತಾ ಇರ್ತಾರೆ ಅವ್ರು ಎತ್ತಲ್ ಪಡ್ತಾರೆ ಈಗ ಏನ್ ಮಾಡ್ತಾರೆ ಈ ಎತ್ತಲ್ ಪಡುವುದು ಅಂತ ಒಂದ್ ಒಂದು ವಿಷಯ ಇತ್ತರಚೇರೋದು ಇದೇ ಒಂದು ವಿಷಯನ ಇದು ಹೇಳ್ತಾರೆ ಸಾವಿರದ ಎಂಟುನೂರ ನಾಲ್ತ್ನಾಲ್ಕರಲ್ಲಿ ಎಸ್ ಬರ್ತಾರೆ ಬಂದ ತಕ್ಷಣ ನಾವೆಲ್ಲರೂ ಎತ್ತಲ್ ಪಡ್ತೀವಿ ನಿಜವಾದ ದೇವ್ರ ಮಕ್ಳು ಯಾರಿಗೆ ದೇವ್ರಿಗೋಸ್ಕರ ಕಾಯ್ತಾ ಇರ್ತೀವೋ ನಮ್ಮನ್ನ ಪರಿಶುದ್ಧ ಮಾಡ್ಕೊಂಡು ಸಿದ್ಧಿಗೆ ಮಾಡ್ಕೊಂಡು ಸಿದ್ಧ ಮಾಡ್ಕೊಂಡು ನಾವು ಕ್ರಿಸ್ತನಿಗೆ ಯಾರು ಆತನ ಬರುವಿಕೆ ವೈಟ್ ಮಾಡ್ತಿದಿವೋ ಅವರೆಲ್ಲಾ ಎತ್ತಲ್ಪಡ್ತೀವಿ ಅಂತ ಹೇಳ್ದಾಗ ಇದು ಒಂದು ಒಂದು ಬೆಂಕಿಯ ಜ್ವಾಲೆ ರೀತಿಯಲ್ಲಿ ಎಲ್ಲಾ ಕಡೆ ಹರಡಿ ತುಂಬಾ ಜನರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ತಮ್ಮ ಆಸ್ತಿ ಪಾಸ್ತಿಗಳನ್ನ ಮಾರ್ಬಿಟ್ಟು ಏನು ಇಲ್ಲದೆ ಬೀದಿಗೆ ಬಂದ್ಬಿಟ್ಟಿದ್ರು ಸತ್ರು ಪರವಾಗಿಲ್ಲಪ್ಪಾ ಸತ್ತೋಗ್ಬಿಡೋಣ ನಾಲ್ಕ್ ನಾಲ್ಕವರೆಗೂ ವೈಟ್ ಮಾಡೋಣ ಆದ್ರೆ ಏನಾಗ್ಲಿಲ್ಲ ಅಂದ್ರೆ ಆ ಸಮಯದಲ್ಲಿ ಯಾಕದೇನೆ ನಡೀಲಿಲ್ಲ ಪ್ರೀತಿ ಸದಸ್ಯರ್ಯ ತುಂಬಾ ಜನ ಸೂಸೈಡ್ ಮಾಡ್ಕೊಂಡಿದಾರೆ ಗೊತ್ತಾ ಈ ಸಮಯದಲ್ಲಿ ಅಲ್ವಾ ಇವ್ರ ಮಾತನ್ನ ನಂಬಿ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಮಾರ್ಬಿಟ್ಟಿವಲ್ಲ ನಾವು ಎಲ್ಲಾ ಕೊಟ್ಬಿಟ್ಟಿದ್ವಲ್ಲ ನಾವ್ ಏನ್ ಮಾಡೋದೋ ತುಂಬಾ ಜನ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸತ್ಯವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಆದ್ರೆ ಹಾಗಂತ ಅನೇಕರು ಇಲ್ಲ ಕೆಲವು ಜನ ಯಾವ ರೀತಿಯ ಉದ್ದೇಶದಲ್ಲಿ ಅವರು ಆಸ್ತಿ ಪಾಸ್ತಿನ ಮಾರೋದ್ರು ಅಂತ ಗೊತ್ತಿಲ್ಲ ನಮ್ಗೆ ಅಲ್ವಾ ಅದರಿಂದ ಸಾವಿರದ ಎಂಟು ನಾಲ್ಕನಾಲ್ಕರಲ್ಲಿ ಈ ಘಟನೆ ನಡೀತಿಲ್ಲ ಇಡೀ ಏನಾಗುತ್ತೆ ನಾಶವಾಗ್ಬೇಕಾಯ್ತು ಬೆಂಕಿಯಲ್ಲಿ ಬೆಂಕಿಯಲ್ಲಿ ಸುತ್ತೋಗ್ಲಿಲ್ಲ ಅಲ್ವಾ ಕ್ರಿಸ್ತನಲ್ಲಿ ಬರೋಕ್ಕಿಲ್ಲ ಏನೆಲ್ಲ ಆಗುತ್ತೋ ಆಕಾಶ ಎಲ್ಲ ಇದಾಗ್ಬೇಕು ಅಲ್ವಾ ಗಡಗಡೆ ಏನಾಗುತ್ತೆ ಆಕಾಶ ಇಲ್ಲದೆ ಹೋಗುತ್ತೆ ಭೂಮಿಯಲ್ಲಿರುವಂತಹ ಎಲ್ಲ ಒಂದು ಏನಾಗುತ್ತೆ ಸಂಪೂರ್ಣ ನಾಶವಾಗುವಂತ ಒಂದು ವಿಷಯನ ಪೇತ್ರದಲ್ಲಿ ಓದ್ತೀವಲ್ಲ ನಾವು ಆ ಘಟನೆಗಳೆಲ್ಲ ಯಾವ್ದು ಇದ್ದಿನ ಬಗ್ಗೆನೇ ಇರೋ ಮಾತಾಡಿದ್ರು ಹಂಗೆ ಡೈರೆಕ್ಟ್ ಆಗಿ ಮಾತಾಡ್ತಿದ್ರು ಇದೆಲ್ಲ ನಡೆದೋದ್ರಿಂದ ಏನಾಯ್ತು ಅಂದ್ರೆ ಮಿಲಿಯನ್ ಮಾಡಿದಂತ ವಿಷಯ ಏನಪ್ಪಾ ಅಂದ್ರೆ ಕ್ರೊನಾಲಜಿ ಟೈಮ್ ನ ಕರೆಕ್ಟ್ ಆಗಿ ಉಡ್ಕೊಂಡ್ಬಂದು ಸಾವಿರದ ಎಂಟು ನಾಲ್ವತ್ ಅದನ್ನ ಪಾಯಿಂಟ್ ಮಾಡಿ ಅಲ್ಲಿಂದ ಬೇರೆ ಎಲ್ಲಾ ಒಂದು ದೇವರ ವಾಕ್ಯವನ್ನು ಡೈರೆಕ್ಟ್ ಆಗಿ ತಗೊಳಕ್ ಸ್ಟಾರ್ಟ್ ಮಾಡ್ತಿದ್ದೆ ಡೈರೆಕ್ಟ್ ಆಗಿ ಜನರಿಗೆ ಮಾತಾಡ್ತಾ ಮಾತಾಡ್ತಾ ಇದೆಲ್ಲ ಹಿಂಗೆ ನಡೆಯುತ್ತೆ ಅಂದ್ಬಿಟ್ಟು ಜನ ನಂಬ್ಕೊಂಡು ನೋಡಿ ಡೇಟ್ ಕರೆಕ್ಟ್ ಆಗಿದೆ ಅಂದ್ರೆ ಘಟನೆ ಅನ್ನೋ ರೀತಿಯಲ್ಲಿ ಎಲ್ರು ಅದನ್ನ ನಂಬ್ಕೊಂಡಿದ್ರು ಅದರಿಂದ ದೇವರ ಜನರಿಗೆ ತುಂಬಾ ಆಶಾಭಂಗವಾಯ್ತು ನೋಡ್ರಿ ಯೋಚನೆ ಮಾಡ್ರಿ ಇವಾಗ ಎಲ್ಲ ಹೊಲ ಗಿಲೆಲ್ಲ ಮಾರ್ಬಿಟ್ಟು ಹೋಗ್ಬೇಕಾರೆ ಜನ ಏನಂತಾರೆ ತಲೆಗೆಲ್ಲ ಕೆಟ್ಟ ಹೋಯ್ತಾ ಎಸ್ ಬರಲ್ಲ ಏನು ಬರಲ್ಲ ಹೊಲ ಮಾರ್ಬೇಡ ನೀನ್ ಸೈಟ್ ಎಲ್ಲ ಮಾರ್ಬೇಡ ಆಸ್ತಿ ಮಾರ್ಬೇಡ ನೀನ್ ಪೀರಿ ಬಂದ್ಬಿಡ್ತೀಯ ಸುಳ್ಳು ಅಂತ ಎಷ್ಟು ಜನ ಇರ್ಬೋದು ಅವ್ರಿಗೆ ಆದ್ರೂ ಕೂಡ ಅವ್ರು ಏನ್ ಮಾಡಿದ್ರು ವಿಲಿಯಂ ಮಿಲ್ಲರ್ ಮಾತ್ರ ಕೇಳಿ ಎಷ್ಟ್ ಜನ ಈ ನಿರ್ಧಾರ ತಗೊಂಡಿರ್ಬೋದು ಅದು ಸುಳ್ಳಾದ್ಮೇಲೆ ಎಷ್ಟು ದೊಡ್ಡ ಅವಮಾನ ಅವ್ರಿಗೆ ಆಶಾಭಂಗವಾಗಿರುತ್ತೆ ಅವ್ರಿಗೆ ಅಲ್ವಾ ಎಷ್ಟು ಜನ ಏನ್ ಮಾಡಿಲ್ಲ ಮುಖ ತೋರ್ಸಕ್ ಆಗ್ಲಿಲ್ಲ ಆ ಈ ರೀತಿಯಾಗಿ ಅವರು ತೋರ್ಸಿನ ವೈರಾಗ್ಯ ಮಾತ್ರದಲ್ಲಿ ಕರಗೋಯ್ತು ಅದಾದ ನಂತರ ಎಲ್ರಿಗೂ ಆ ರೀತಿಯಾದಂತ ವಿಷಯಗಳು ನಡೀಲಿ ಬದಲಾಗಿ ಕೆಲವರು ತಮ್ಮ ಮನಸ್ಸನ್ನ ಸರಿ ಮಾಡ್ಕೊಂಡು ಇನ್ನೂ ಕೆಲವೊಂದು ವಿಷಯಗಳನ್ನ ಸ್ಟಡಿ ಮಾಡಕ್ಕೆ ಶುರು ಅಲ್ವಾ ಹಲವಾರು ಜನರು ಏನ್ ಮಾಡಿದ್ರು ಎಲ್ಲ ಮಿಸ್ಟೇಕ್ ಆಗಿದೆ ಎಲ್ ಮಿಸ್ಟೇಕ್ ಇರ್ಬೇಕಂತ ವಿಷಯವನ್ನ ಏನ್ ಮಾಡಿದ್ರು ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಟ್ರು ದೇವ್ರ ಮನುಷ್ಯ ದೇವ್ರ ಮಕ್ಕಳು ಎಷ್ಟೇ ಅವಮಾನ ಬಂದ್ರು ಪರವಾಗಿಲ್ಲ ಏನೇ ಆದ್ರೂ ಪರವಾಗಿಲ್ಲ ಸೊ ಮುಂದೆ ಏನ್ ನಡೀತಪ್ಪ ಯಾಕೆ ವಿಲಿಯಂ ಮಿಲರ್ ವಿಷಯ ಫೇಲರ್ ಆಯ್ತು ಅಂದ್ರೆ ಈ ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಿಂದ ನಡೆದಂತ ಈ ವಿಷಯ

ಓಕೆ ಸೊ ಪ್ರಾರ್ಥನೆ ಮಾಡ್ತೀರಾ ನಮ್ಮ ಯಾರು ಮಾಡ್ತೀರಾ ನಮ್ಮ ಪ್ರಾರ್ಥನೆ ಮಾಡ್ತೀರಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು 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 ಒನ್ನತನು ಸರ್ವಶಕ್ತನು ಉನ್ನತ ಆಕಾಶದಲ್ಲಿ ಆಸ್ತಿನ ರೂಢನಾಗಿರುವಂತ ನಮ್ಮ ತಂದೆ ಪರಲೋಕದ ತಂದೆಯ ಹೋದೇವರೇ ಈ ಸಂಜೆ ವೇಳೆಯಲ್ಲಿ ತಂದೆ ದೇವರೇ ಅಪ್ಪ ನಿನ್ನ ಮಕ್ಕಳಾದ ನಮ್ಮನ್ನು ಒಟ್ಟಾಗಿ ಸೇರಿಸಿ ಅಪ್ಪ ನಿನ್ನ ರಾಜ್ಯವು ಬರಲಿ ಅಪ್ಪ ವ್ಯಾಲ್ಯೂಮ್ ಮೂರನೇ ಒಂದು ಭಾಗದಲ್ಲಿ ಅನೇಕ ಸತ್ಯಗಳನ್ನ ಹಿಂದೆ ನಡೆದಂತ ಅನೇಕ ಇತಿಹಾಸದ ಒಂದು ಸಂಗತಿಗಳನ್ನ ದೇವರೇ ಸಹೋದರ ಮುಖಾಂತರವಾಗಿ ನಾವು ಕಲಿತುಕೊಳ್ಳುವುದಕ್ಕೆ ದೇವರೇ ನೀವು ಕೊಟ್ಟಂತ ನಿಮ್ಮ ಮಹಾ ಕೃಪೆಗಾಗಿಯೂ ತಂದೆ ದೇವರೇ ನಾವೆಲ್ಲರೂ ಕೂಡ ನಿಮಗೆ ಕೃತಜ್ಞತೆ ಶಸೂರಾಗಿದ್ದೇವೆ ಅಪ್ಪ ಕೊಟ್ಟಂತ ತಿಳಿಸಿಕೊಟ್ಟಂತ ಸಹೋದರನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ ಅವ್ರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡಿದೇವ್ರೆ ಇನ್ನು ಮುಂದೆ ಅನೇಕ ಇನ್ನೂ ಸತ್ಯಗಳನ್ನ ದೇವರೇ ನಮ್ಮ ಮುಂದಿನ ದಿನಗಳಲ್ಲಿ ಕಲಿತು ನಿಮ್ಮ ಒಬ್ಬನೇ ಮಗನ ಆಗಿರುವಂತಹ ಯೇಸು ಕ್ರಿಸ್ತನ ಅನೇಕ ಗುಣ ಸ್ವಭಾವಗಳಲ್ಲಿ ದೇವರೇ ನಾವು ಒಟ್ಟಾಗಿ ಸೇರಿ ಓಡ್ಲಿಕ್ಕೆ ನಮಗೆ ನಮಗೆ ಬಲವನ್ನು ಅನುಗ್ರಹಿಸಿದ್ದೇವ್ರೆ ಈ ಕೂಟಕ್ಕೆ ಬಂದಿರುವಂತ ಬಾಲದೇವಂತ ಎಲ್ಲರೂ ಕೂಡ ದೇವರೇನ ನೆನಪು ಮಾಡ್ಕೊಳ್ತೇವೆ ತಂದೆ ದೇವ್ರ ದೇವರೇ ಅವ್ರನ್ನು ಕೂಡ ಆಶೀರ್ವಾದ ಮಾಡ್ರಿ ಮುಂದಿನ ದಿನಗಳಲ್ಲಿ ಇಚ್ಚೆಚ್ಚಾಗಿ ನಮ್ಮೆಲ್ಲರೂ ಒಟ್ಟಾಗಿ ನಡೆಸ್ರಿ ಇನ್ನು ಸತ್ಯಗಳನ್ನ ಕಲಿಕೊಳ್ಳಿ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮ ಕರ್ತನು ನಮ್ಮ ರಕ್ಷಕನು ಒಡೆಯನು ಹಿಮಚಕನಾಗಿರುವೈತನ ಯೇಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪುರಲೋಕದ ತಂದೆಯೇ ಆಮೇನ್ ಥ್ಯಾಂಕ್ ಯು ಬ್ರದರ್ ಆಮೇನ್